ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕಲ್ಯಾಣ ಎಜುಕೇಶನ್ KSP KPS ಗೆ ಸ್ವಾಗತ. ನಾವು ಇಂದಿನಿಂದ ಏನಾಗುತ್ತಪ್ಪ ಅಂದರೆ TET ಸೀರೀಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಏನಾಗುತ್ತಪ್ಪ ಅಂದರೆ TET ಸೀರೀಸ್ಗೆ ಸಂಬಂಧಪಟ್ಟಂತಹ 1ನೇ ವಿಡಿಯೋ ಅಪ್ಲೋಡ್ ಆಗಿತ್ತು. ಅದರಲ್ಲಿ 6ನೇ ತರಗತಿಯ 1ನೇ ಪಾಠ ಹಾಗೇನಾಗತ್ತಪ್ಪ ಅಂತಂದ್ರೆ ಭೌಗೋಳಶಾಸ್ತ್ರದಲ್ಲಿ ಒಂದು 5 ಕ್ವೆಶನ್ಸು, ಹಾಗೆ ನಿಮ್ಗೆ ಏನಾಗುತ್ತಪ್ಪ ಇತಿಹಾಸದಲ್ಲಿ ಪೌರನೀತಿಯಲ್ಲಿ ಒಟ್ಟಾರೆಯಾಗಿ 20 ಕ್ವೆಶನ್ಗಳ ವಿವರಣೆಯನ್ನು ನೀಡಲಾಗಿತ್ತು. ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ TET ಸೀರೀಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ನಿಮ್ಗೆ ಟೆಟ್ ಎಕ್ಸಾಮಿನೇಷನ್ಸ್ ಅಲ್ಲಿ ಯಾವ ರೀತಿಯ ಒಂದು ಅರ್ಥಶಾಸ್ತ್ರ ಸಂಬಂಧಪಟ್ಟಂತೆ, ಸಿಕ್ಸ್ ಟು ಏಟ್ ಕ್ಲಾಸ್ಗೆ ಏನಾಗುತ್ತಪ್ಪ ಅಂದ್ರೆ BEd ಮೇಲೆ ನಿಮ್ಗೆ TET ಬರಿಬೇಕಾಗತ್ತೆ. ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಅರ್ಥಶಾಸ್ತ್ರ ಅನ್ನುವ ಒಂದು ಸಬ್ಜೆಕ್ಟ್ ಏನಿದೆಯಲ್ಲ, ಆ ಒಂದು ವಿಷಯ ಏನಿದೆಯಲ್ಲ, 8ನೇ ತರಗತಿಯಿಂದ 8, 9, 10 ಇದೆ. ಹಾಗೇನಾಗತ್ತಪ್ಪ ಅಂದ್ರೆ ನಾವು PUC ಗೆ ರಿಸ್ಕ್ ಬೇಡಪ್ಪ ಅಂತೇಳಿ, ಕೇವಲ ನಾವು 8ನೇ ಕ್ಲಾಸ್ ಬುಕ್ ಅಷ್ಟು ರೆಫರ್ ಮಾಡಿದ್ರೆ ಆಗುತ್ತಾ? ಇಟ್ಸ್ ಅಸಾಧ್ಯವಾದ ಮಾತು. ಕೆಲವೊಂದು ಏನಾಗುತ್ತಪ್ಪ ಅಂದ್ರೆ 9ರಿಂದ ಕೂಡ ತೆಗೆದುಕೊಳ್ಳುವ ಚಾನ್ಸಸ್ ಇರುತ್ತೆ, 10ನೇ ತರಗತಿಯಿಂದ ಕೂಡ ತೆಗೆದುಕೊಳ್ಳುವ ಚಾನ್ಸಸ್ ಇರುತ್ತೆ. ಇಷ್ಟೇ ಅಲ್ಲದೆ ನೀವೇನಾದರೂ PUC ಪುಸ್ತಕಗಳನ್ನು ನೋಡಿದ್ರೆ, ಓಕೆ, PUC ಪುಸ್ತಕಗಳನ್ನು ನೋಡಿದ್ರು ಕೂಡ ಅಲ್ಲಿ ನಿಮ್ಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತೆ ಏನಪ್ಪಂದ್ರೆ ಸಮಗ್ರ ಅರ್ಥಶಾಸ್ತ್ರ ಈ ರೀತಿಯ ಒಂದು ಪಠ್ಯಕ್ರಮವನ್ನು ನೀವು ನೋಡ್ತೀರಾ. ದ್ವಿತೀಯ PUC ಪುಸ್ತಕಗಳನ್ನು ನೀವೇನಾದರೂ ಒಮ್ಮೆ ಖರೀದಿ ಮಾಡಿ ಅದರಲ್ಲಿ ನೋಡೋದಾದ್ರೆ ನಿಮ್ಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಒಂದು ಭಾಗ ಒಂದು ಮತ್ತೆ ಏನಪ್ಪಂದ್ರೆ ಸಮಗ್ರ ಅರ್ಥಶಾಸ್ತ್ರ ಬಗ್ಗೆ ಮಾಹಿತಿ ಇರುತ್ತೆ. ಹಾಗೆ 8ನೇ ತರಗತಿಯಲ್ಲಿ ಕೂಡ ನಾವು ಈ ಒಂದು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿ ಕೂಡ ಏನಾಗುತ್ತಪ್ಪ ನಿಮ್ಗೆ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಅರ್ಥವನ್ನ ನೀಡಲಾಗಿರುತ್ತೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತಪ್ಪ ಅಂದ್ರೆ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಹಾಗೇನಪ್ಪ ಅಂದ್ರೆ ಕೆಲವು ಅರ್ಥಶಾಸ್ತ್ರಜ್ಞರು ಬರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವ್ಯಾಖ್ಯಾನಗಳನ್ನು ಕೂಡ ನೀಡಿರ್ತಾರೆ. ಅವೆಲ್ಲವೂ ಕೇವಲ 8ನೇ ತರಗತಿಯಲ್ಲಿ ಅಷ್ಟೇ ಮಾತ್ರ ಅಲ್ಲ, ಅದನ್ನ ಏನ್ ಮಾಡಿರ್ತಾನಪ್ಪ ಅಂದ್ರೆ ನೆಕ್ಸ್ಟ್ PUC ಒಂದು ಅರ್ಥಶಾಸ್ತ್ರದ ಒಂದು ಪಠ್ಯಕ್ರಮದಲ್ಲಿ ಕೂಡ ಇರುತ್ತೆ. ಹಾಗಾಗಿ ಈ ಎಲ್ಲ ಒಂದು ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ನಾವೇನ್ ಮಾಡ್ತಿದ್ದೀವಪ್ಪ ಅಂತಂದ್ರೆ ಕೇವಲ 8ನೇ ತರಗತಿ ಅಷ್ಟೇ ಅಲ್ಲ, ಅಥವಾ 8, 9, 10ನೇ ತರಗತಿ ಪುಸ್ತಕಗಳು ಅಷ್ಟೇ ಅಲ್ಲ, PUC ಫಸ್ಟ್ ಇಯರ್ ಮತ್ತು ಪ್ರಮುಖವಾಗಿ ಏನಾಗುತ್ತಪ್ಪ ನಾವು ಸೆಕೆಂಡ್ ಇಯರ್ ಪುಸ್ತಕಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ಕೂಡ ಏನಪ್ಪ ಅಂದ್ರೆ ಸೂಕ್ಷ್ಮ ಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇರುವುದರಿಂದಾಗಿ ಅಲ್ಲಿ ಒಂದು ಕೆಲವು ಪಾಯಿಂಟ್ಸ್ ಅನ್ನು ತೆಗೆದುಕೊಂಡು ನಿಮ್ಗೆ MCQ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಕೇವಲ ಅರ್ಥಶಾಸ್ತ್ರ ಅಷ್ಟೇ ಅಲ್ಲ, ನಿಮಗೆ ಸಮಾಜ ವಿಜ್ಞಾನದಲ್ಲಿ ಒಂದು ಪಠ್ಯದಲ್ಲಿ ಏನ್ ಬರುತ್ತಲ್ಲ, ಭೌಗೋಳಶಾಸ್ತ್ರ ಆಗಿರ್ಬೋದು, ಹಾಗೇನಪ್ಪ ಅಂದ್ರೆ ಇತಿಹಾಸ ಆಗಿರ್ಬೋದು, ಅರ್ಥಶಾಸ್ತ್ರ, ಪೌರನೀತಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ವಿಜ್ಞಾನದಲ್ಲಿ 6ರಿಂದ ಹಿಡಿದು 10ನೇ ತರಗತಿವರೆಗಿನ ಸಂಪೂರ್ಣ MCQ ಸೀರೀಸ್ ಅನ್ನು ಕೂಡ ಮಾಡ್ತೀವಿ. ಹಾಗೆ ಏನಾಗುತ್ತಪ್ಪ ಅಂದ್ರೆ ಗಣಿತ, ಕನ್ನಡ, ಇಂಗ್ಲಿಷ್, ಕೊನೆಯದಾಗಿ ಏನಾಗುತ್ತಂದ್ರೆ ಪೆಡಗಾಗಿ, ಸೈಕಾಲಜಿನ ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಬೋಧನಾ ಶಾಸ್ತ್ರವನ್ನು ಕೂಡ. ಹಾಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ನಿಮ್ಮ ಸ್ನೇಹಿತರು ಯಾರಾದರೂ ಟೆಟ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಅವರಿಗೂ ಕೂಡ ಈ ಒಂದು ಯೂಟ್ಯೂಬ್ ಲಿಂಕ್ ಅನ್ನು ಶೇರ್ ಮಾಡ್ತಾರೆ. ಹಾಗಾದ್ರೆ ಇವತ್ತಿನ ಒಂದು MCQ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡೋಣ. ಮೊದಲಿನ ಪ್ರಶ್ನೆ ನೋಡ್ರಿ, ಯಾವ ರೀತಿ ಇದೆ, ಮಿಶ್ರ ಆರ್ಥಿಕತೆಯ ಅರ್ಥವೇನು ಅಂತ ಕೇಳಿದ್ದಾರೆ. ಮಿಶ್ರ ಆರ್ಥಿಕತೆ ತಿಳ್ಕೋಬೇಕಾದ್ರೆ ನಾವು ಏನ್ ತಿಳ್ಕೊಂಡಿರ್ಬೇಕು, ಮೊದಲು ಈ ಒಂದು ಬಂಡವಾಳ ಮಾರುಕಟ್ಟೆ ಮತ್ತೆ ಏನಪ್ಪಂದ್ರೆ ಸಮಾಜವಾದ ಆರ್ಥಿಕತೆ ಅಥವಾ ಅರ್ಥ ವ್ಯವಸ್ಥೆಯನ್ನು ನೀವು ತಿಳ್ಕೊಂಡಿರ್ಬೇಕು. ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಬೈಲಿಂಗ್ವಲ್ ಆಗಿರ್ತೀನಿ, ಕೆಲವರು ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಏನಾದ್ರೂ ಅಷ್ಟು ನಿಮ್ಗೆ ಅರ್ಥ ಆಗ್ಲಿಲ್ಲಪ್ಪ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕೂಡ ನೀವು ಕ್ವಶನ್ಸ್ ಅನ್ನ ತಿಳ್ಕೋಬಹುದು. ವಾಟ್ ಯು ಮೀನ್ ಬೈ ಮಿಕ್ಸ್ಡ್ ಎಕನಾಮಿ? ಒಂದು ಕ್ಯಾಪಿಟಲಿಸ್ಟಿಕ್ ಎಕನಾಮಿ ಅಂತ ಕರಿತೀವಿ ಬಂಡವಾಳ ಮಾರುಕಟ್ಟೆ, ಇನ್ನೊಂದು ಏನಪ್ಪಾ ಅಂದ್ರೆ ಸೋಷಿಯಲಿಸ್ಟಿಕ್ ಎಕನಾಮಿ. ಟೋಟಲ್ ಆಗಿ ಮೂರು ಒಂದು ಅರ್ಥ ಒಂದು ಎಕನಾಮಿಸ್ ಬರ್ತವೆ, ಕ್ಯಾಪಿಟಲಿಸ್ಟಿಕ್, ಸೋಷಿಯಲಿಸ್ಟಿಕ್, ಇನ್ನೊಂದು ಯಾವ್ದಪ್ಪ ಅಂದ್ರೆ ಮಿಕ್ಸ್ಡ್. ಮಿಕ್ಸ್ಡ್ ಅಂದ್ರೆ ಈ ಒಂದು ಮಿಶ್ರ ಆರ್ಥಿಕತೆ ಅರ್ಥವೇನು? ಹಾಗಾದ್ರೆ ಆಪ್ಷನ್ಸ್ ನೋಡೋಣ. ಆಧುನಿಕ ಮತ್ತು ಸಾಂಪ್ರದಾಯಿಕ ಕೈಗಾರಿಕೆಗಳ ಒಂದು ಮಿಶ್ರಣ, ಎರಡನೇದಾಗಿ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಒಂದು ಮಿಶ್ರಣ, ವಿದೇಶಿ ಮತ್ತು ದೇಶೀಯ ಹೂಡಿಕೆಗಳು ಅಂದ್ರೆ ಫಾರಿನ್ ಮತ್ತು ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಡಿ ಆಪ್ಷನ್ ವಾಣಿಜ್ಯ ಮತ್ತು ಜೀವನಾಧಾರ ಕೃಷಿ, ಎರಡನ್ನು ಒಳಗೊಂಡಿರುವುದನ್ನ ಮಿಶ್ರ ಆರ್ಥಿಕತೆ ಅಂತೇಳಿ ಕರಿತೀವಿ. ಯಾವ ಎರಡು, ಕಮರ್ಷಿಯಲ್ ಮತ್ತು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ಕರಿತೀವಿ? 4 ಆಪ್ಷನ್ ಇಡಲಾಗಿದೆ, ABCD, ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಮಿಕ್ಸ್ಡ್ ಎಕನಾಮಿಗೆ ಸರಿಯಾದ ಉತ್ತರವನ್ನು ಯಾವೊಂದು ನೀಡುತ್ತೆ? ಮಿಶ್ರ ಆರ್ಥಿಕತೆ ಅಂತಂದ್ರೆ ಇಲ್ಲೇನಾಗುತ್ತಪ್ಪ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಮತ್ತು ಸಾರ್ವಜನಿಕ ಒಂದು ವಲಯ, ಹಾಗೇನಪ್ಪ ಅಂದ್ರೆ ಖಾಸಗಿ ವಲಯಗಳು ಅಸ್ತಿತ್ವದಲ್ಲಿ ಅಂದ್ರೆ ಒಟ್ಟಿಗೆ ಅಸ್ತಿತ್ವದಲ್ಲಿರುವುದಕ್ಕೆ ಮಿಶ್ರ ಆರ್ಥಿಕತೆ ಅಂತೇಳಿ ಕರಿತೀವಿ ನಾವು. ಹಾಗಾದ್ರೆ ಈ ಒಂದು ಮಿಶ್ರ ಆರ್ಥಿಕತೆಗೆ ಸರಿಯಾದ ಉತ್ತರ ಯಾವ್ದಾಯ್ತು ಇಲ್ಲಿ? ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಯ್ತು. ಹಾಗಾದ್ರೆ ಈ ಒಂದು ಮಿಶ್ರ ಆರ್ಥಿಕತೆಗೆ ದಿ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಭಾರತ ದೇಶ. ಭಾರತ ದೇಶದಲ್ಲಿ ನಾವ್ ಏನ್ ನೋಡಿದ್ವಿ, ಕೆಲವು ರೈಲ್ವೆ ವಲಯಗಳು ಆಗಿರ್ಬೋದು, ಮತ್ತೇನಪ್ಪ ಅಂತಂದ್ರೆ ಇನ್ನಿತರದಂತ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತಾರೆ, ಇಲ್ಲಿ ಸಾರ್ವಜನಿಕ ಕೂಡ ಇದೆ ಅಂದ್ರೆ ಸರ್ಕಾರದ ಒಡೆತನದಲ್ಲಿ ಕೂಡ ಕೆಲವು ಕಂಪನಿಗಳು ಬರ್ತವೆ,
ಎಚ್ ಎ ಎಲ್ ಆಗಿರ್ಬೋದು, ಈ ರೀತಿಯಾಗಿ ಇಸ್ರೋ ಅವೆಲ್ಲ ಏನಾಗತ್ತಪ್ಪಂದ್ರೆ ಸರ್ಕಾರದ್ದು. ಹಾಗೆ ಇದರ ಜೊತೆ ಏನಾಗತ್ತಪ್ಪಂದ್ರೆ ಪ್ರೈವೇಟ್ ಸೆಕ್ಟರ್ ಕೂಡ ನಾವು ನೋಡ್ತೀವಿ. ಖಾಸಗಿಯವರು ಕೂಡ ಏನಾಗತ್ತಪ್ಪ ಅಂದ್ರೆ ಹಲವು ವಲಯಗಳಲ್ಲಿ ತಮ್ಮ ಪಾತ್ರವನ್ನ ಹೊಂದಿದೆ. ಕೆಲವೊಂದು ಬಿಸ್ನೆಸ್ ಆಗಿರ್ಬೋದು, ಅಥವಾ ಏನಪ್ಪ ಅಂದ್ರೆ ಐ ಟಿ ಬಿಸ್ನೆಸ್ ಆಗಿರ್ಬೋದು. ಹಾಗೇನಪ್ಪ ಅಂತಂದ್ರೆ ಇತ್ತೀಚೆಗೆ ರೈಲ್ವೆಯಲ್ಲಿ ಕೂಡ ನಾವು ಖಾಸಗೀಕರಣವನ್ನ ನಾವು ಕಾಣ್ತಾ ಇದ್ವಿ. ಹಾಗೆ ಏನಾಗತ್ತಪ್ಪ ಅಂದ್ರೆ ಈ ಜೆಸ್ಕಾಮ್ ಆಗಿರ್ಬೋದು, ಇವನ್ನೆಲ್ಲ ಏನಾಗತ್ತಪ್ಪಂದ್ರೆ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಖಾಸಗೀಕರಣ ನಮ್ಮ ಭಾರತದಲ್ಲಿ ಅಸ್ತಿತ್ವದಲ್ಲಿದೆ. ಕೇವಲ ಸಾರ್ವಜನಿಕ ಇಲ್ಲ, ಕೇವಲ ಏನಪ್ಪ ಅಂದ್ರೆ ಗೌರ್ಮೆಂಟ್ ಅಷ್ಟೇ ಅಥಾರಿಟಿ ಮಾಡಲ್ಲ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಮಿಶ್ರ ಅರ್ಥ ವ್ಯವಸ್ಥೆಯನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಇದು ಬಂಡವಾಳಶಾಹಿ ಅಂದ್ರೆ ಹೇಳಿದ ಕ್ಯಾಪಿಟಲಿಸ್ಟಿಕ್ ಎಕನಮಿ ಅಂತ ಕರಿತೀವಿ. ಬಂಡವಾಳಶಾಹಿ ಮತ್ತು ಕೇಂದ್ರೀಯ ಯೋಜನಾ ಆರ್ಥಿಕತೆಗಳ ಉತ್ಕೃಷ್ಟ ಮಿಶ್ರಣ ಅಂತ ಕರಿತೀವಿ, ಅಂದ್ರೆ ಗೋಲ್ಡನ್ ಮಿಕ್ಸ್ಚರ್ ಅಂತ ಕರಿತೀವಿ. ಅಂದ್ರೆ ಎರಡೂ ಅಂಶಗಳನ್ನು ಒಳಗೊಂಡಿರುವಂತದ್ದೇ ಇವತ್ತು ಮಿಶ್ರ ಅರ್ಥ ವ್ಯವಸ್ಥೆ ಆಗಿರುತ್ತೆ. ಈ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ದ್ವಂದ್ವ ಬೆಲೆ ಇರುತ್ತೆ. ಒಂದೇನಾಗುತ್ತಪ್ಪ ಅಂದ್ರೆ ಇಲ್ಲಿ ದ್ವಂದ್ವ ಬೆಲೆಯನ್ನು ನಾವು ಕಾಣ್ತೀವಿ. ದ್ವಂದ್ವ ಬೆಲೆ ಎದಕ್ಕಿರುತ್ತೆ? ಸಿಂಗಲ್ ಬೆಲೆ ಅಂತಂದ್ರೆ ಒಂದು ಕ್ಯಾಪಿಟಲಿಸ್ಟಿಕ್ ಎಕನಮಿ ಇದ್ರೆ, ಈ ಒಂದು ಬಂಡವಾಳ ಮಾರುಕಟ್ಟೆಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಪ್ರೊಡ್ಯೂಸರ್ಸ್ ಅಂದ್ರೆ ಉತ್ಪಾದಕರು ಮತ್ತು ಈ ಒಂದು ಕನ್ಸ್ಯೂಮರ್ಸ್ ಅಂತ ಕರಿತೀವಿ, ಅನುಭೋಗಿಗಳು ಅಂತ ಕರಿತೀವಿ. ಉತ್ಪಾದಕರು ಮತ್ತು ಅನುಭೋಗಿಗಳು ಸೇರಿಕೊಂಡು ಈ ಒಂದು ಬೆಲೆಯನ್ನ ನಿರ್ಧಾರ ಮಾಡ್ತಾರೆ. ಅಂದ್ರೆ ಅವರಿಗೆ ಎಷ್ಟು ಗಿಂಟಿತ್ತಲ್ಲ ಅದ್ರ ಪ್ರಕಾರ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಬೆಲೆಯನ್ನ ನಿರ್ಧಾರಗೊಳ್ಳುತ್ತೆ. ಅದೇ ಸಮಾಜವಾದದಲ್ಲಿ ನೋಡೋದಾದ್ರೆ, ಸೋಷಲಿಸ್ಟಿಕ್ ಕ್ರಮದಲ್ಲಿ ನೋಡಿದ್ರೆ ಸರ್ಕಾರ ಬೆಲೆಯನ್ನ ನಿಗದಿ ಮಾಡುತ್ತೆ. ಇಲ್ಲಿ ದ್ವಂದ್ವ ಬೆಲೆ ಅಸ್ತಿತ್ವ ಇರೋದಿಲ್ಲ. ಬಟ್ ಏನಪ್ಪ ಅಂದ್ರೆ ಮಿಶ್ರ ಆರ್ಥಿಕತೆಯಲ್ಲಿ ನಾವು ನೋಡಿದ್ವಿ ಏನಪ್ಪಾ ಅಂತಂದ್ರೆ ಇಲ್ಲಿ ಬಂಡವಾಳವನ್ನು ಕೂಡ ನಾವು ನೋಡ್ತೀವಿ, ಹಾಗೇನಪ್ಪ ಅಂದ್ರೆ ಸಮಾಜವನ್ನು ಕೂಡ ನಾವು ಕಾಣುತ್ತೆ. ಎರಡೂ ಅಸ್ತಿತ್ವದಲ್ಲಿರೋ ಕಾರಣದಿಂದಾಗಿ ಇಲ್ಲಿ ದ್ವಂದ್ವ ಬೆಲೆ ಉಂಟಾಗುತ್ತೆ. ದ್ವಂದ್ವ ಬೆಲೆ ಅಂತಂದ್ರೆ ಏನಪ್ಪ, ಜಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಈಗ ನಾವು ಸಿಲಿಂಡರ್ ಅನ್ನು ತಗೊಂತೀವಿ ಅಂತ ಕೊಡ್ರಿ. ಉಜ್ವಲ ಯೋಜನೆ ಅಡಿಯಲ್ಲಿ ನೀವು ಸಿಲಿಂಡರ್ ತಗೊಂತೀರ, ಅದು ಮೂಲ ಬೆಲೆ ಎಷ್ಟಿರುತ್ತಪ್ಪ ಅಂತಂದ್ರೆ ಒಂದು 1,000 ರೂಪಾಯಿ ಇರುತ್ತಂತ ಕೊರಿ. ಬಟ್ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ 1,000 ರೂಪಾಯಿ ಇದು ಪ್ರೈವೇಟ್ ಅವ್ರದ್ದು ಇರುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಭಾರತ್ ಗ್ಯಾಸ್ ಅವರು ನಿಮ್ಗೆ ಏನಪ್ಪ ಅಂದ್ರೆ 1,000 ರೂಪಾಯಿಗೆ ನೀವು ಒಂದು ಸಿಲಿಂಡರ್ ಅನ್ನ ಮಾರ್ತಾರೆ. ಬಟ್ ಏನಾಗತ್ತಪ್ಪ ಅಂದ್ರೆ ಸರ್ಕಾರ ಈ ಒಂದು ಭಾರತ ದೇಶದಲ್ಲಿ ಹೆಚ್ಚಾಗಿ ನೋಡೋದಾರ ಬಡವರನ್ನ ಕಾಣ್ತೀವಿ, ಹೌದಾ ಇಲ್ಲ? ಅವಾಗ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಅಷ್ಟೊಂದು ಆರ್ಥಿಕ ಒಂದು ಪರಿಸ್ಥಿತಿ ಇರೋದಿಲ್ಲ ಅವರಿಗೆ ಈ ಒಂದು ಸಿಲಿಂಡರ್ ಅನ್ನ ತೆಗೆದುಕೊಳ್ಳೋದಕ್ಕಾಗಿ. ಹಾಗಾಗಿ ನೀವೇನ್ ಮಾಡ್ತದಪ್ಪ ಅಂತಂದ್ರೆ ನೀವು ಮೊದಲು 1,000 ರೂಪಾಯಿನ ಕೊಡ್ರಿ, ನಿಮ್ಮ ಅಕೌಂಟ್ಗೆ ಏನಾಗ್ತಪ್ಪ ಅಂದ್ರೆ ವಾಪಸ್ ಒಂದು 600 ರೂಪಾಯಿನ ಹಾಕ್ತೀವಿ. ಹಾಗಾದ್ರೆ ಇಲ್ಲಿ ಎರಡು ಬೆಲೆ ಆಯ್ತು. ಮೂಲತವಾಗಿ ಏನಾಗುತ್ತಪ್ಪ ಅಂದ್ರೆ ಪ್ರೈವೇಟ್ ಅಲ್ಲಿ ನೀವು 1,000 ರೂಪಾಯಿ ಕೊಟ್ರೆ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಅದು ನಿಮ್ಗೆ 600 ರೂಪಾಯಿ ರಿಟರ್ನ್ ಬರುತ್ತೆ. ಸರ್ಕಾರ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಸಬ್ಸಿಡಿಯನ್ನು ಒದಗಿಸುತ್ತೆ. ಈ ಸಬ್ಸಿಡಿ ಏನಂತ ಕರಿತೀವಲ್ಲ ಇದನ್ನ ದ್ವಂದ್ವ ಬೆಲೆ ಅಂತೇಳಿ ಕರಿತೀವಿ. ಈ ಎಲ್ಲಾ ಒಂದು ಕಾನ್ಸೆಪ್ಟ್ಸ್ಗಳನ್ನು ನಾನು ಲೆಕ್ಚರ್ ಸೀರೀಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಲೆಕ್ಚರ್ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೇನಾಗತ್ತಪ್ಪ ಅಂದ್ರೆ ನಿಮ್ಗೆ ಈ ಒಂದು ಸಂಪೂರ್ಣ ಮಾಹಿತಿ ಪಿನ್ ಟು ಪಿನ್ ನಿಮ್ಗೆ ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಅದರ ಒಂದು ಲಿಂಕ್ ಅನ್ನು ಕೂಡ ಆ ಒಂದು ಏನಾಗತ್ತಪ್ಪ ಅಂದ್ರೆ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ನೀಡಲಾಗಿರುತ್ತೆ. ನಿಮ್ಗೆ ಏನಾದ್ರೂ ಹೆಚ್ಚಿನ ಒಂದು ಮಾಹಿತಿ ಬೇಕಾಗಿತ್ತಂದ್ರೆ ಅಲ್ಲಿ ಜಾಯ್ನ್ ಆಗಿ ನೀವು ತಿಳ್ಕೋಬಹುದು. ಪ್ರತ್ಯೇಕ ಘಟಕಗಳ ಅಧ್ಯಯನ ಎಂದು ಏನನ್ನು ಕರೆಯುತ್ತಾರೆ? ವಾಟ್ ಇಸ್ ನೋನ್ ಆಸ್ ದ ಸ್ಟಡಿ ಆಫ್ ಇಂಡಿವಿಜುವಲ್ ಯೂನಿಟ್ಸ್. ಪ್ರತಿಯೊಂದು ಏನಾಗತ್ತಪ್ಪ ಅಂದ್ರೆ ಪ್ರತಿಯೊಂದು ಘಟಕಗಳ ಅಧ್ಯಯನವನ್ನ ಏನಂತ ಕರಿತೀವಿ? ಸಮಗ್ರ ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರ, ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ, ಅಭಿವೃದ್ಧಿ ಅರ್ಥಶಾಸ್ತ್ರ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಂಡಿವಿಜುವಲ್ ಯೂನಿಟ್ಸ್ ಅನ್ನು ಅಧ್ಯಯನ ಮಾಡೋದನ್ನ ಏನಂತ ಕರಿತೀವಿ? ಮ್ಯಾಕ್ರೋ ಎಕನಾಮಿಕ್ಸ್, ಮೈಕ್ರೋ ಎಕನಾಮಿಕ್ಸ್, ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್ ಥಿಯರಿ, ಡೆವಲಪ್ಮೆಂಟ್ ಎಕನಾಮಿಕ್ಸ್. ಇಲ್ಲಿ ನಿಮ್ಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಡೆಫಿನೇಷನ್ಸ್ ಗೊತ್ತಿತ್ತು ಅಂದ್ರೆ ಇದಕ್ಕೆ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ಏನಾಗತ್ತಪ್ಪ ಅಂತಂದ್ರೆ ಪ್ರತಿಯೊಂದು ಘಟಕದ ಬಗ್ಗೆ ಅಧ್ಯಯನ ಮಾಡುವುದನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಅದೇ ಸಮಗ್ರವಾಗಿ ಅಂದ್ರೆ ಓವರ್ ಆಲ್ ಆಗಿ ಪ್ರತ್ಯೇಕ ಘಟಕಗಳನ್ನು ಹೊರತುಪಡಿಸಿ ಎಲ್ಲಾ ಘಟಕಗಳನ್ನು ಒಟ್ಟಿಗೆ ಅಧ್ಯಯನ ಮಾಡೋದನ್ನ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್ ಥಿಯರಿ ಇದಕ್ಕೆ ಸಂಬಂಧ ಪಡೋದಿಲ್ಲ. ಅಭಿವೃದ್ಧಿ ಅರ್ಥಶಾಸ್ತ್ರ ಅಂತಂದ್ರಗಿನ ಡೆವಲಪ್ ಆಗುವಂತ ಒಂದು ದೇಶ ಏನಾಗತ್ತಪ್ಪ ಅಂತಂದ್ರಗಿನ ಅಭಿವೃದ್ಧಿ ಹೊಂದುವುದ ಹಂತವನ್ನ ಏನಾಗತ್ತಪ್ಪ ಅಂದ್ರೆ ಈ ಒಂದು ಅಭಿವೃದ್ಧಿ ಶಾಸ್ತ್ರ ಅಧ್ಯಯನ ಮಾಡ್ತೀವಿ. ಎರಡು ಎಕ್ಸ್ಕ್ಲೂಡ್ ಆಗ್ತವೆ ಅಂದ್ರೆ ಹೊರಗಡೆ ನೀವು ತೆಗಿಬಹುದು. ಈ ಕನ್ಫ್ಯೂಸ್ ಆಗದೆ ನಿಮಗೆ ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಪ್ರತ್ಯೇಕ ಘಟಕ ಅಂತ ಬಂದಾಗ ಅದು ಸೂಕ್ಷ್ಮ ಅರ್ಥಶಾಸ್ತ್ರ. ಅದೇನಾಗಿದ್ರು ಓವರ್ ಆಲ್ ಆಗಿ ಎಲ್ಲಾ ಒಂದು ಘಟಕಗಳನ್ನ ಸಮಗ್ರವಾಗಿ ಅಧ್ಯಯನ ಮಾಡುವುದಂದ್ರೆ ಅದು ಸಮಗ್ರ ಅರ್ಥಶಾಸ್ತ್ರ, ಇಂಗ್ಲಿಷ್ ಅಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ ಕರೀತೀವಿ. ಇಲ್ಲಿ ನೋಡ್ರಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಅರ್ಥ ಇದೆ. ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕತೆಯ ಸಣ್ಣ ಸಣ್ಣ ಭಾಗಗಳಾದ ಒಬ್ಬ ಅನುಭೋಗಿ, ಉತ್ಪಾದಕ, ಮಾರುಕಟ್ಟೆ ವೈಯಕ್ತಿಕ ಬೆಲೆ, ಕೂಲಿ, ಆದಾಯ
ಮಾತಾಡ್ಬೋದು. ರಾಷ್ಟ್ರೀಯ ಆದಾಯ ಬರಲ್ಲ, ರಾಷ್ಟ್ರೀಯ ಆದಾಯ ಅಂತ ಬಂದಾಗ ಅದು ಮ್ಯಾಕ್ರೋ ಎಕನಾಮಿಕ್ಸ್ ಬರುತ್ತೆ. ಕೇವಲ ಒಬ್ಬ ವ್ಯಕ್ತಿಯ ಆದಾಯ, ಈ ಕೂಲಿ ಮಾಡಿದಾಗ ಏನ್ ಕೊಡ್ತಾರೆ ಅತನಿಗೆ ಸಂಬಳವನ್ನು ಕೊಡ್ತಾರಲ್ಲ, ಆ ಒಂದು ಆದಾಯ ನಿರ್ದಿಷ್ಟ ವಸ್ತು ಇತ್ಯಾದಿಗಳನ್ನು ವಿಶ್ಲೇಷಿಸುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರವು ನಿರ್ದಿಷ್ಟ ಒಂದು ಘಟಕಗಳು ನಿರ್ದಿಷ್ಟ ಅದೇ ಪ್ರತ್ಯೇಕ ಘಟಕಗಳು ಮತ್ತೇನಪ್ಪ ಅಂದ್ರೆ ಅವುಗಳ ವರ್ತನೆಯ ಬಗೆಗಿನ ಕುಲಂಕುಶ ಅಧ್ಯಯನಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಮೈಕ್ರೋ ಎಕನಾಮಿಕ್ಸ್ ಆಗಿದೆ. ಮೈಕ್ರೋ ಎಕನಾಮಿಕ್ಸ್ ಮುಂದಿನ ಒಂದು ಕ್ವಶನ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಮೂರನೇದು, ಎಲ್ಲಾ ಆರ್ಥಿಕ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಏನಪ್ಪ, ವಾಟ್ ಈಸ್ ದ ಮೇನ್ ಕಾಸ್ ಆಫ್ ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್? ಸಮೃದ್ಧಿ, ಅನುಕೂಲತೆ, ಕೊರತೆ ಇವುಗಳಲ್ಲಿ ಯಾವುದಲ್ಲ. ಅಬಂಡೆನ್ಸ್, ಕನ್ವಿನಿಯನ್ಸ್, ಕ್ಯಾರಿಸಿಟಿ, ನನ್ ಆಫ್ ದ ಅಬ. ಹಾಗಾದ್ರೆ ಎಲ್ಲ ಒಂದು ಆರ್ಥಿಕ ಸಮಸ್ಯೆಗಳಿಗೆ, ಈ ಒಂದು ಆರ್ಥಿಕ ಸಮಸ್ಯೆ ಯಾಕೆ ಉಂಟಾಗುತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಪ್ಪ ಅಂತಂದ್ರಿಗಿನ ಇದನ್ನ ಒಂದು ಅರ್ಥವನ್ನು ನೀವು ಮಾಡ್ಕೊಂಡ್ಬಿಡುತ್ತೆ. ಅಂದ್ರೆ 8ನೇ ತರಗತಿಯ ಮೊದಲನೇ ಅಧ್ಯಾಯ ಏನಿದೆಯಲ್ಲ ಅರ್ಥಶಾಸ್ತ್ರದ ಪರಿಚಯ ಅಂತೇಳಿ, ಅದನ್ನ ನೀವೇನಾದರೂ ಸಮಗ್ರವಾಗಿ ಅಧ್ಯಯನ ಮಾಡಿದಿರಪ್ಪ ಅಂದ್ರೆ ಮತ್ತೇನಪ್ಪ ಅಂದ್ರೆ ಅರ್ಥ ವ್ಯವಸ್ಥೆಯ ಅರ್ಥ ಮತ್ತು ಪ್ರಕಾರಗಳು ಎರಡನೇ ಅಧ್ಯಾಯ ಬರುತ್ತೆ. ಇವೆರಡು ಪಾಠವನ್ನು ಅಧ್ಯಯನ ಮಾಡಿದರೆ ಈ ಒಂದು ಕ್ವಶನ್ಸ್ಗೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಎಲ್ಲಾ ಆರ್ಥಿಕ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಏನಪ್ಪ, ಮುಖ್ಯ ಕಾರಣ ಏನು, ಸಮಸ್ಯೆ ಯಾವಾಗ ಉಂಟಾಗುತ್ತೆ, ಸಮಸ್ಯೆ ಯಾವಾಗ ಉಂಟಾಗುತ್ತೆ ಅಂದ್ರೆ ನಮಗೆ ಬೇಕಾಗಿರುವುದು ಸಿಗೋದಿಲ್ಲ ಅಂದ್ರೆ ಅಲ್ಲಿ ಏನಾಗಿರುತ್ತೆ, ಅಲ್ಲಿ ಕೊರತೆ ಉಂಟಾಗಿರುತ್ತೆ. ಕೊರತೆ ಉಂಟಾದಾಗ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಸಮಸ್ಯೆ ಉಂಟಾಗುತ್ತೆ. ಹಾಗಾದ್ರೆ ಮೂರನೇ ಕ್ವಶನ್ಗೆ, ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಅದು ಕೊರತೆ ಆಗಿರುತ್ತೆ ನೋಡಿ ಸ್ನೇಹಿತರೆ. ಓಕೆ, ಕೊರತೆ ಆಗಿರುತ್ತೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸ್ಕೇರ್ಸಿಟಿ ಅಂತೇಳಿ ಕರಿತೀವಿ. ಕೊರತೆಯನ್ನ ಒಂದು ವ್ಯಾಖ್ಯಾನವನ್ನು ಯಾರು ನೀಡ್ತಾರಪ್ಪ ಅಂದ್ರೆ ಅದು ಲಿಯೋನಾರ್ಡ್ ರಾಬಿನ್ಸನ್ ಅಂತೇಳಿ ಬರ್ತಾರೆ. ಇವರೊಬ್ಬ ಬ್ರಿಟಿಷ್ ಎಕನಾಮಿಸ್ಟ್. ಹಾಗೇನಪ್ಪ ಅಂದ್ರೆ ಇವರು ಒಂದು ಕೃತಿಯನ್ನು ಬರೆದಿರ್ತಾರೆ, ಆ ಕೃತಿ ಹೆಸರು ಏನಪ್ಪಾ ಅಂದ್ರೆ ಆನ್ ಎಸ್ಸೆ ಆನ್ ದ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಸೈನ್ಸ್ ಅಂತೇಳಿ. ಈ ಒಂದು ಲಿಯೋನಾರ್ಡ್ ರಾಬಿನ್ಸನ್ ಅವರು ಕೊರತೆಯ ವ್ಯಾಖ್ಯಾನವನ್ನು ನೀಡ್ತಾರೆ. ಬೆಳವಣಿಗೆ ಆಧಾರಿತ ವಾಕ್ಯ ಅಂತೇಳಿ ಬರ್ತವೆ, ಸಂಪತ್ತಿನ ವ್ಯಾಖ್ಯ ಅಂತೇಳಿ ಬರುತ್ತೆ, ಕೊರತೆಯ ವ್ಯಾಖ್ಯ ಅಂತೇಳಿ ಬರುತ್ತೆ. ಓಕೆ, ಈ ರೀತಿಯ ವಾಕ್ಯಗಳು ಬರ್ತವೆ. ಅದರ ನೆಕ್ಸ್ಟ್ ಒಂದು ಕ್ವಶನ್ಸ್ಗಳಲ್ಲಿ ಒಂದೊಂದಾಗಿ ಅಧ್ಯಯನ ಮಾಡ್ತಾರೆ ಹೋಗೋಣ. ಈ ಒಂದು ಲಿಯೋನಾರ್ಡ್ ರಾಬಿನ್ಸನ್ ಅವರು ಯಾವ ಒಂದು ವ್ಯಾಖ್ಯಾನವನ್ನ ನೀಡ್ತಾರಪ್ಪ ಅಂತಂದ್ರೆ ಇವರು ಕೊರತೆಯ ವ್ಯಾಖ್ಯಾನವನ್ನ ನೀಡ್ತಾರೆ. ಹಾಗೆ ಇವರು ಇನ್ನೊಂದು ವಾಕ್ಯವನ್ನು ನೀಡ್ತಾರೆ, ಏನಪ್ಪಾ ಅಂತಂದ್ರೆ ವಿವಿಧ ಉಪಯುಕ್ತತೆಗಳನ್ನು ಹೊಂದಿರುವ ಕೊರತೆಯಲ್ಲಿರುವ ಸಂಪನ್ಮೂಲಗಳ ಮತ್ತು ಮಾನವನ ಅಪರಿಮಿತ ಬಯಕೆಗಳ ನಡುವಿನ ಸಂಬಂಧವಾಗಿ ಮಾನವನ ನಡವಳಿಕೆಯನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಅರ್ಥಶಾಸ್ತ್ರ. ಅಂದ್ರೆ ಏನ್ ಹೇಳ್ತದಪ್ಪ ಅಂತಂದ್ರೆ ಇಲ್ಲಿ ಮಾನವನ ಬೇಡಿಕೆ ಏನಾಗತ್ತಪ್ಪ ಅಂದ್ರೆ ಅಪರಿಮಿತವಾಗಿದೆ, ಅಂದ್ರೆ ಅದಕ್ಕೆ ಏನಾಗತ್ತಪ್ಪ ಅಂದ್ರೆ ಲಿಮಿಟೆಡ್ ಇಲ್ಲ, ಒಟ್ಟ ಸಂಪನ್ಮೂಲ ಏನಿದೆ ಲಿಮಿಟೆಡ್ ಇದೆ. ಭೂಮಿ ಎಷ್ಟಿರ್ಬೇಕೋ ಅಷ್ಟೇ ಇದೆ, ಬಟ್ ಪಾಪ್ಯುಲೇಷನ್ ಏನಾಗ್ತಾ ಇದೆ ಅಪ್ಪ ಅಂದ್ರೆ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗೇನಪ್ಪ ಅಂದ್ರೆ ಮಾನವನ ಬಯಕೆ ಕೂಡ ಜಾಸ್ತಿ ಆಗುತ್ತೆ. ಮೊದಲು ನಾವೆಲ್ಲ ಏನು ಸೈಕಲ್ ಇದ್ರೆ ಸಾಕಪ್ಪ ಅಂತ ಅನ್ಕೊಂತೀವಿ, ಅದಾದ್ಮೇಲೆ ಒಂದು ಸಣ್ಣದಾಗಿ ಒಂದು ಗಾಡಿ ತಗೊಂಡ್ರೆ ಸಾಕಪ್ಪ ಅಂತೀವಿ, ಆಮೇಲೆ ನಮಗೆ ಬುಲೆಟ್ ಗಾಡಿನೇ ಬೇಕಂತ ಹೇಳ್ತೀವಿ. ಅಷ್ಟಕ್ಕೆ ಸಾಕಾಗಲ್ಲ ನಮ್ಮ ಆಸೆಗಳು. ನೆಕ್ಸ್ಟ್ ಏನಾಗುತ್ತೆ, ಬಿಸಿಲಿಗೆ ಹೋದ್ರೆ ಏನಾಗುತ್ತಪ್ಪ ಅಂದ್ರೆ ಗಾಡಿ ಮೇಲೆ ಹೋದ್ರೆ ಧೂಳು ಬರುತ್ತೆ, ಬಿಸಿಲು ಬರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಮ್ಗೊಂದು ಕಾರ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿಯಾಗಿ ನಾವು ಅಂದ್ರೆ ತಗೊಂತಾ ಹೋಗ್ತೀವಿ. ನೋಡೇನಪ್ಪ ಅಂದ್ರೆ ಒಂದು ಕಾರ್ ಅಥವಾ ಒಂದು ಟೈರ್ ಉತ್ಪಾದನೆ ಮಾಡಕ್ಕೆ ಎಷ್ಟು ಬೇಕು, 16,000 liters ನೀರ್ ಬೇಕಾಗತ್ತೆ. ಓಕೆ, ನೀವು ಬೇಕಾದ್ರೆ ಒಂದ್ಸಲ ಸ್ಟಡಿ ಮಾಡ್ಬೋದು. ಹಾಗೇನಾಗತ್ತಪ್ಪ ಅಂದ್ರೆ ಆ ನೀರ್ ಅಷ್ಟೇ ಯೂಸ್ ಆಗುತ್ತಾ, ವಾಪಸ್ ನದಿಗೆ ಬಿಡ್ತಾರೆ, ಪೊಲ್ಯೂಷನ್ ಆಗುತ್ತೆ. ಈ ರೀತಿಯಾಗಿ ನಾವು ಬಂದ್ರೆ ಅದು ಬರ್ತಾ ಬರ್ತಾ ಗ್ರೌಂಡ್ ವಾಟರ್ ಡಿಪ್ಲೇಷನ್ ಅಂತೇಳಿ ಕರಿತೀವಿ, ಅಂತರ್ಜಲ ಕುಸಿತ ಮಟ್ಟವನ್ನು ಕಾಣ್ತಾ ಇದೀವಿ. ಓಕೆ, ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಜನಸಂಖ್ಯೆ ಬೆಳೀತಾ ಇದೆ, ಬಟ್ ಏನಾಗತ್ತಪ್ಪ ನೈಸರ್ಗಿಕ ಸಂಪನ್ಮೂಲ ಲಿಮಿಟೆಡ್ ಆಗಿದೆ. ಲಿಮಿಟೆಡ್ ಆಗಿದ್ದಕ್ಕಿಂತ ಹೆಚ್ಚಾಗಿ ಏನಾಗ್ತದೆ ಅಂದ್ರೆ ಅದನ್ನ ಬಳಸುತ್ತಾ ಹೋದಂತ ಏನಾಗತ್ತಪ್ಪ ಅಂದ್ರೆ ಅದು ಕುಂದುತ್ತಾ ಹೋಗುತ್ತೆ. ಇದುವೇ ಕೊರತೆಯ ವ್ಯಾಖ್ಯಾನದ ಒಂದು ಸಂಕ್ಷಿಪ್ತ ವಿವರಣೆ ಆಗಿರುತ್ತೆ. ಕೊರತೆಯ ವ್ಯಾಖ್ಯಾನವನ್ನು ಯಾರು ನೀಡ್ತಾರಪ್ಪ ಅಂತಂದ್ರೆ ಲಿಯೋನಾರ್ಡ್ ರಾಬಿನ್ಸನ್ ಅವರು ನೀಡಿರ್ತಾರೆ. ಇವರ ಒಂದು ಪುಸ್ತಕ ಏನಿದೆಯಲ್ಲ ಎಸ್ಸೆ ಆನ್ ದ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಸೈನ್ಸ್ ಅಂತೇಳಿ, ಇದು 1932-35 ಒಂದು ಅವಧಿಯಲ್ಲಿ ಬಿಡುಗಡೆ ಆಗಿರುತ್ತೆ ನೋಡ್ರಿ. ಇದು ಅವರ ಒಂದು ಕಿರು ಮಾಹಿತಿ ಆಗಿರುತ್ತೆ. ನೀವೇನಾದರೂ ಬೇಕಿತ್ತು ಅಂದ್ರೆ ನೀವು ನೋಡ್ಕೊಳ್ಬಹುದು. ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಅಂತ ಹೇಳಿದ್ವಲ್ಲ, ಅದನ್ನ ಒಂದು ಕನ್ನಡ ವರ್ಷನ್ ಏನಪ್ಪಂದ್ರೆ ಆರ್ಥಿಕ ವಿಜ್ಞಾನದ ಸ್ವರೂಪ ಮತ್ತು ಮಹತ್ವದ ಮೇಲಿನ ಒಂದು ಪ್ರಬಂಧ ಅಂತೇಳಿ ಈ ಕೃತಿ 1935-32 ಅವಧಿಯಲ್ಲಿ ಪ್ರಕಟಣೆ ಆಗುತ್ತೆ. ಲಿಯೋನಾರ್ಡ್ ರಾಬಿನ್ಸನ್ ಅವರು ಬರೆದಿರ್ತಾರೆ ನೋಡ್ರಿ. ಈಗ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಭೂಮಿ ಏನಾಗಿತ್ತಪ್ಪ ಅಂದ್ರೆ 4.5 billion ಏರ್ಸ್ ಆಗೋ ಉಟ್ಕೊಳ್ಳುತ್ತೆ, ಬಟ್ ಏನಾಗತ್ತಪ್ಪ 1.5 million ವರ್ಷಗಳ ನಂತರ ಏನಪ್ಪ ಮಾನವ ಉಗಮಗೊಳ್ತಾನೆ. ಅವಾಗ್ಲಿಂದ ಕೂಡ ಏನಾಗತ್ತಪ್ಪ ಅಂತಂದ್ರೆ ಮಾನವ ಈ ಒಂದು ಭೂಮಿಯನ್ನ ಬಳಸ್ಕೊಳ್ತಾ ಇದ್ದಾರೆ. ಅವಾಗ ಪಾಪ್ಯುಲೇಷನ್ ನಮ್ದೇ ಜಸ್ಟ್ ಸ್ವತಂತ್ರ ಬಂದಾಗ ನೋಡಿದ್ರೆ ಒಂದು 35 crore ಜನಸಂಖ್ಯೆ ಇತ್ತು, ಈಗ ಎಷ್ಟಿದೆ 132 ಇದೆ. 2021
NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಪ್ರಕಾರ ಎಷ್ಟಿದೆ ಅಂದ್ರೆ 132 crore ಇದೆ. ಬಟ್ ಏನಪ್ಪ ಅಂದ್ರೆ ಅಫಿಷಿಯಲ್ ಆಗಿ ಇನ್ನೂ ಸೆನ್ಸಸ್ ಬಂದಿಲ್ಲ, ಜನಗಣತಿ ಬಂದಿಲ್ಲ. ಆದರೂ ಕೂಡ 132 crore ಅಂದ್ರೆ ಎಷ್ಟು, 100 crore ಜನಸಂಖ್ಯೆ ಜಾಸ್ತಿ ಆಯ್ತು. 100 crore ಜನಸಂಖ್ಯೆ ಜಾಸ್ತಿ ಆದ್ರೆ 1947 ಕೂಡ 75 ವರ್ಷಗಳ ಕಾಲ ನಾವು ಸಂಪನ್ಮೂಲಗಳನ್ನ ಬಳಸುತ್ತಾ ಬಂದಿದ್ದೀವಿ. ಹಾಗೇನಪ್ಪ ಅಂದ್ರೆ ಸಂಪನ್ಮೂಲ ಬರಿದಾಗುತ್ತಾ ಹೋಗುತ್ತೆ. ಬಟ್ ಜನಸಂಖ್ಯೆ ಏನಾಗ್ತಿದೆ, ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆದಾಗ ಏನಾಗುತ್ತಪ್ಪ ಅಂದ್ರೆ ಇವರ ಬಯಕೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಒಂದು ಬಯಕೆಗಳ ಈಡೇರಿಸುವುದಕ್ಕೆ ಏನಾಗತ್ತಪ್ಪ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಕೊರತೆ ಉಂಟಾಗುತ್ತೆ. ಇದುವೇ ಏನ್ ಮಾಡುತ್ತಪ್ಪ ಅಂದ್ರೆ ಆರ್ಥಿಕ ಒಂದು ಕೊರತೆ ಅಥವಾ ಆರ್ಥಿಕ ಒಂದು ಈ ಒಂದು ವ್ಯವಸ್ಥೆಗೆ ವಿರಳತೆಯನ್ನ ತಂದುಕೊಡುತ್ತೆ. ಇದುವೇ ಏನಾಗತ್ತಪ್ಪ ಅಂದ್ರೆ ಆರ್ಥಿಕ ಒಂದು ಮೂಲ ಸಮಸ್ಯೆ ಆಗಿರುತ್ತೆ. ನೆಕ್ಸ್ಟ್ 4th question, ನಿಮ್ಗೇನಾದ್ರು ಹೆಚ್ಚಿನ ಒಂದು ಮಾಹಿತಿ ಬೇಕಾಗಿತ್ತಂದ್ರೆ ಆಲ್ರೆಡಿ ಹೇಳಿದ್ದೀನಿ, ಈ ಲೆಕ್ಚರ್ ಸೀರೀಸ್ ಅಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಅದರಲ್ಲಿ ನೀವು ತೆಗೆದುಕೊಳ್ಳಬಹುದು. ಅದರ ಒಂದು ಯೂಟ್ಯೂಬ್ ಲಿಂಕ್ ಅನ್ನ ನಾವು ಕಂಪ್ಲೀಟ್ ಪ್ಲೇ ಲಿಸ್ಟ್ನ ಯೂಟ್ಯೂಬ್ ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೀವಿ. ಬೇಕಿತ್ತು ಅಂದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು. ಜೆಎಂ ಕೇನ್ಸ್ ಬರೆದ ಪುಸ್ತಕದ ಹೆಸರೇನು? ಜೆಎಂ ಕೇನ್ಸ್ ಕೇಳಿರ್ತೀರ, ಹೌದಾ ಇಲ್ಲ? ಜೆಎಂ ಕೇನ್ಸ್ ಅಂತೇಳಿ ಕೇಳಿರ್ತೀರ. ಅವರು ಒಂದು ಪುಸ್ತಕವನ್ನು ಬರೆದಿರ್ತಾರೆ, ಆ ಪುಸ್ತಕದ ಹೆಸರೇನು ಅಂತೇಳಿ ಕೇಳಿದ್ದಾರೆ. ಹಾಗಾದ್ರೆ ಅದರ ಹೆಸರೇನಪ್ಪ? ರಾಷ್ಟ್ರದ ಸಂಪತ್ತು, ವೆಲ್ತ್ ಆಫ್ ನೇಷನ್ ಯಾರು ಬರೀತಾರೆ? ಆಡಮ್ ಸ್ಮಿತ್ ಅವರು ಬರೀತಾರೆ. ಇನ್ನು ರಾಜಕೀಯ ಆರ್ಥಿಕತೆ, ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ, ನನ್ ಆಫ್ ದೀಸ್, ಇವೆರಡು ತೆಗೆದ್ಬಿಡ್ರಿ. ವೆಲ್ತ್ ಆಫ್ ನೇಷನ್ ಅಂದ್ರೆ ಆಡಮ್ ಸ್ಮಿತ್ ಬರೀತಾರೆ, ಅರ್ಥಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. ಹಾಗಾಗಿ ಇದನ್ನು ಕೂಡ ತೆಗೆದ್ಬಿಡ್ರಿ. ಇನ್ನೊಂದು ಎರಡು ಉಳಿದ್ವು, ಪೊಲಿಟಿಕಲ್ ಎಕನಾಮಿ ಮತ್ತು ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ? ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ ಅನ್ನುವ ಒಂದು ಪುಸ್ತಕವನ್ನು ಯಾರು ಬರೀತಾರೆ ಅಂದ್ರೆ ಜೆಎಂ ಕೇನ್ಸ್ ಅವರು ಬರೀತಾರೆ. ಜೆಎಂ ಕೇನ್ಸ್ ಅರ್ಥಶಾಸ್ತ್ರದಲ್ಲಿ ನಿಮ್ಗೆ ಬಹಳ ಇಂಪಾರ್ಟೆಂಟ್. ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಮುಂದೆ ಬರ್ತಾ ಬರ್ತಾ ನಿಮ್ಗೆ ಗೊತ್ತಾಗುತ್ತೆ. ಜೆಎಂ ಕೇನ್ಸ್ ಅವರು ಏನಾಗಪ್ಪ, ಈ ಒಂದು ಅರ್ಥಶಾಸ್ತ್ರದಲ್ಲಿ ಹಲವಾರು ರೀತಿಯಲ್ಲಿ ಕೊಡುಗೆಗಳನ್ನು ನೀಡಿದ್ದಾರೆ. ಓಕೆ, ಜೆಎಂ ಕೇನ್ಸ್ ಇಲ್ಲಿದೆ ನೋಡಿ, ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ ಅನ್ನುವ ಒಂದು ಪುಸ್ತಕವನ್ನ ಈ ಒಂದು ಜಾನ್ ಮೆನಾರ್ಡ್ ಕೇನ್ಸ್, ಜೆಎಂ ಕೇನ್ಸ್ ಅಂದ್ರೆ ಜಾನ್ ಮೆನಾರ್ಡ್ ಕೇನ್ಸ್ ಅವರು ಬಿಡುಗಡೆ ಮಾಡ್ತಾರೆ. ಅದು 1936 ಒಂದು ಅವಧಿಯಲ್ಲಿ, ಅದು ಕೂಡ ಏನಾಗುತ್ತಪ್ಪ ಅಂದ್ರೆ ಹೊರಗಡೆ ಬರುತ್ತೆ 30-36 ಅವಧಿಯಲ್ಲಿ. ಅದು ಯಾಕೆ ತಗೊಂಡ್ಬರ್ತಾರೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಹೇಳ್ತೀನಿ ಅಂತ. ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಅರ್ಥಶಾಸ್ತ್ರವು ಕೇವಲ ಮಾನವನ ಆರ್ಥಿಕ ಚಟುವಟಿಕೆಗಳಿಗೆ ಸೀಮಿತವಾಗದೆ ಇಡೀ ಅರ್ಥಮಂಡಲದಲ್ಲಿ ಶಾಸಕರ ಒಂದು ತಲೆದೂರುವ ಸಮಸ್ಯೆಗಳನ್ನು ಪರಿಶೀಲಿಸಿ ಅವುಗಳಿಗೆ ಸೂಕ್ತ ಪರಿಹಾರಗಳನ್ನು ಸೂಚಿಸುವ ಶಾಸ್ತ್ರವಾಗಿದೆ. ಆಡಮ್ ಸ್ಮಿತ್ ಏನ್ ಹೇಳಿದನಪ್ಪ ಅಂತಂದ್ರೆ, ಆಡಮ್ ಸ್ಮಿತ್ ಇವರು ಒಂದು ಹೇಳಿಕೆಯನ್ನು ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಇದು ಕೇನ್ಸ್ ಅವರ ಅರ್ಥ ಆಗುತ್ತೆ ನಿಮಗೆ. ಆಡಮ್ ಸ್ಮಿತ್ ಏನ್ ಹೇಳಿದನಪ್ಪ ಅಂತಂದ್ರೆ, ಈ ಒಂದು ಅರ್ಥವ್ಯವಸ್ಥೆಯಲ್ಲಿ, ಅರ್ಥವ್ಯವಸ್ಥೆಯಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸರ್ಕಾರದ ಅಥವಾ ಗೌರ್ಮೆಂಟ್ ಏನಾಗತ್ತಪ್ಪ ಅಂದ್ರೆ ಹಸ್ತಕ್ಷೇಪ ಬೇಡ ಅಂದ್ರೆ, ಅದರಲ್ಲಿ ಏನಪ್ಪ ಅಂದ್ರೆ ಕೈ ಆಡಿಸೋದು ಬೇಡ ಅಂತ ಹೇಳ್ತಾನೆ. ಯಾರು? ಆಡಮ್ ಸ್ಮಿತ್ ಹೇಳ್ತಾನೆ. ಇದೇನ್ ಹೇಳ್ತಾರಪ್ಪ ಅಂತಂದ್ರೆ, ನಮ್ಗೆ ಏನ್ ಬೇಕು ಅರ್ಥವ್ಯವಸ್ಥೆಯಲ್ಲಿ? ಇಲ್ಲಿ ಬಯರ್ಸ್ ಬೇಕು ಅಂದ್ರೆ ಅನುಭೋಗಿಗಳು ಬೇಕು, ಮತ್ತೇನಪ್ಪ ಅಂದ್ರೆ ಮಾರಾಟ ಮಾಡು, ಮಾರಾಟ ಮಾಡುವ ಮತ್ತು ಕೊಳ್ಳುವವಿದ್ರೆ ಸಾಕು. ಯಾವುದೇ ರೀತಿಯಾದ ಒಂದು ಸರ್ಕಾರ ಹಸ್ತಕ್ಷೇಪ ಬೇಡ ಅಂತೇಳಿ ಯಾರು ಹೇಳ್ತಾರೆ? ಈ ಒಂದು ಆಡಮ್ ಸ್ಮಿತ್ ಹೇಳ್ತಾನೆ. ಬಟ್ ಜೆಎಂ ಕೇನ್ಸ್ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈ ಒಂದು ಅರ್ಥಶಾಸ್ತ್ರದಲ್ಲಿ, ಅರ್ಥಶಾಸ್ತ್ರ ಏನಪ್ಪ ಅಂದ್ರೆ ಹಲವಾರು ಪ್ರಾಬ್ಲಮ್ಸ್ಗಳನ್ನ ಉಂಟಾಗ್ತವೆ, ಹೌದಿಲ್ಲ? ಸಮಸ್ಯೆಗಳು ಉಂಟಾಗೇ ಆಗ್ತವೆ. ಆ ಒಂದು ಸಮಸ್ಯೆಗಳನ್ನ ಪರಿಶೀಲಿಸಿ ಅವಕ್ಕೇನಪ್ಪ ಅಂದ್ರೆ ಸೂಕ್ತ ಒಂದು ಪರಿಹಾರಗಳನ್ನ ಸೂಚಿಸಬೇಕಾದ್ರೆ ಅಲ್ಲಿ ಏನಾಗುತ್ತೆ, ಸರ್ಕಾರ ಹಸ್ತಕ್ಷೇಪ ಇರಲೇಬೇಕು ಅಂತೇಳಿ ಯಾರು ಪ್ರತಿಪಾದನೆ ಮಾಡ್ತಾರೆ? ಜೆಎಂ ಕೇನ್ಸ್ ಪ್ರತಿಪಾದನೆ ಮಾಡ್ತಾನೆ, ಹೌದಾ? ಹಾಗಾಗಿ ಇವರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಹಾಗೆ ಇಲ್ಲಿದೆ ನೋಡ್ರಿ, ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಹಸ್ತಕ್ಷೇಪ ಅನಿವಾರ್ಯ ಎಂದು ಪ್ರತಿಪಾದಿಸಿದರು. ಇವರು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಬೆಳವಣಿಗೆ ಆಧಾರಿತ ವ್ಯಾಖ್ಯಾನವನ್ನು ನೀಡುತ್ತಾರೆ. ಯಾವುದು ನೀಡುತ್ತಾರೆ? ಇವರು ಬೆಳವಣಿಗೆ ಆಧಾರಿತ ವ್ಯಾಖ್ಯಾನವನ್ನು ನೀಡುತ್ತಾರೆ. ಸಂಪತ್ತಿನ ವ್ಯಾಖ್ಯಾನವನ್ನು ಯಾರು ನೀಡಿದ್ರು? ಆಡಮ್ ಸ್ಮಿತ್ ಅವರು ನೀಡ್ತಾರೆ. ಕೊರತೆಯ ವ್ಯಾಖ್ಯಾನವನ್ನು ಯಾರು ನೀಡಿದ್ರು? ಲಿಯೋನಲ್ ರಾಬಿನ್ಸನ್ ನೀಡ್ತಾರೆ. ಹಾಗೆ ಬೆಳವಣಿಗೆ ಆಧಾರಿತ ವ್ಯಾಖ್ಯಾನವನ್ನು ಯಾರು ನೀಡ್ತಾರಪ್ಪ ಅಂದ್ರೆ, ಈ ಒಂದು ಜೆಎಂ ಕೇನ್ಸ್ ಅವರು ನೀಡ್ತಾರೆ. ನೆಕ್ಸ್ಟ್, ಆರ್ಥಿಕ ಮಹಾಮುಗ್ಗಟ್ಟು ಯಾವಾಗ ಸಂಬಂಧಿಸಿತು? ನೀವೇನಾದ್ರೂ ಇತಿಹಾಸವನ್ನು ಓದೋದಾದ್ರೆ ಅಲ್ಲಿ ಈ ಕ್ವಶನ್ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ವೆನ್ ಡಿಡ್ ದ ಗ್ರೇಟ್ ಡಿಪ್ರೆಷನ್ ಆಕರ್? ಗ್ರೇಟ್ ಡಿಪ್ರೆಷನ್ ಅಂತಂದ್ರೆ ಮಹಾ ಆರ್ಥಿಕ ಮುಗ್ಗಟ್ಟು ನಮ್ಮ ಒಂದು ವಿಶ್ವದಲ್ಲಿ ಬಂದೊದಗುತ್ತೆ.
ಅದು ಬಂದು ಯಾವಾಗ ಒದಗುತ್ತಪ್ಪ ಅಂತಂದ್ರೆ ಫಸ್ಟ್ ವರ್ಲ್ಡ್ ವಾರ್ ಆದಾಗೆ. ಮೊದಲನೇ ಒಂದು ಜಾಗತಿಕ ಮಹಾಯುದ್ಧ ಏನಾಗುತ್ತಲ್ಲ ಅದಾದ ನಂತರ ಬಂದು ಹೋಗುತ್ತೆ. ಹಾಗಾದ್ರೆ ಒಂದನೇ ಜಾಗತಿಕ ಯುದ್ಧ ಯಾವಾಗ ಆಗುತ್ತೆ? 1914-18 ಆಯ್ತು. ಎರಡನೇ ಜಾಗತಿಕ ಯುದ್ಧ ಯಾವಾಗ ಆಗುತ್ತೆ? 1939-45 ಆಗುತ್ತೆ. ಇವೆರಡರ ಮಧ್ಯದ ಒಂದು ಭಾಗದಲ್ಲಿ ಏನಕ್ಕಪ್ಪ ಅಂದ್ರೆ ಮಹಾ ಆರ್ಥಿಕ ಮುಗ್ಗಟ್ಟು ಆಗುತ್ತೆ. ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಹೋಗೋಣ, 1939-45 ಮೇಲೆ ಇರೋದನ್ನ ತೆಗೆದಾಕ್ಬಿಡೋಣ. 38-39 ಬರಲ್ಲ, 41-42 ಕೂಡ ಬರಲ್ಲ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ 1920 ಬರಬೇಕು, 1934-35 ಬರಬೇಕು. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ 1914-18 ಮಹಾ ಜಾಗತಿಕ ಯುದ್ಧ ಆದಾಗ ಎಲ್ಲಾ ದೇಶಗಳು ಅಂದ್ರೆ ಹಲವು ಒಂದು ಪ್ರಮುಖ ಬಲಿಷ್ಠ ರಾಷ್ಟ್ರಗಳು ಏನಾಗುತ್ತಪ್ಪ ಅಂದ್ರೆ ಆ ಯುದ್ಧದಲ್ಲಿ ಪಾರ್ಟಿಸಿಪೇಷನ್ ಮಾಡಿರ್ತವೆ. ಪಾರ್ಟಿಸಿಪೇಷನ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಯುದ್ಧ ಆದಾಗ ಸಾಮಾನ್ಯವಾಗಿ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಒಂದು ಆರ್ಥಿಕ ಮಟ್ಟ ಕುಸಿದಿರುತ್ತೆ. ಅಂದ್ರೆ ಅಲ್ಲಿಯ ಒಂದು ಸಂಪತ್ತನ್ನ ಒಯ್ದು ಯುದ್ಧಕ್ಕಾಗಿ ಮೀಸಲಿಟ್ಟಿರ್ತಾರೆ. ಆ ಒಂದು ಮೀಸಲಿಟ್ಟಾಗಿ ಏನಾಗುತ್ತಪ್ಪ ಅಂದ್ರೆ ಅಲ್ಲಿಯ ಒಂದು ಹಣವೆಲ್ಲ ಏನಾಗತ್ತಪ್ಪ ಅಂದ್ರೆ ಬರಿದಾಗ್ತಾ ಹೋಗುತ್ತೆ. ಆವಾಗ ಏನಾಗತ್ತಪ್ಪ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿತ್ತು, ಷೇರು ಮಾರುಕಟ್ಟೆ ಅಂತ ಕರಿತೀವಿ, ಇವೆಲ್ಲವೂ ಏನಾಗತ್ತಪ್ಪ ಅಂದ್ರೆ ಆಗಿನಪ್ಪ ಅಂದ್ರೆ ಜಾಗತಿಕ ವ್ಯವಹಾರ ಅಥವಾ ಒಂದು ವ್ಯಾಪಾರ ಕೂಡ ಸ್ಥಗಿತಗೊಂಡಿರುತ್ತೆ. ಈ ಎಲ್ಲಾ ಮೂಲ ಕಾರಣಗಳಿಂದ ಏನಾಗತ್ತಪ್ಪ ಅಂದ್ರೆ ಮಹಾ ಆರ್ಥಿಕ ಮುಗ್ಗಟ್ಟ ಎದುರಿಸ್ತದೆ. ಆ ಪಿರಿಯಡ್ 1920-30 1930 ನಾವು ದಂಡಿ ಮಾರ್ಚ್ ಅಂತ ಹೇಳಿ ಕರಿತೀವಲ್ಲ, ಹಾಗೆ 1920-30 ಏನಂತ ನೋಡ್ತೀವಿ ನಾವು, ಪೂರ್ಣ ಸ್ವರಾಜ್ಯ ಅಂತೇಳಿ ಘೋಷಣೆ ಮಾಡ್ತಾರೆ ನೆಹರು ಅವರು. ಲಾಹೋರ್ ಅಧಿವೇಶನದಲ್ಲಿ ರಾವಿ ನದಿಯ ಎಡದಂಡೆಯ ಮೇಲೆ ಏನಾಗುತ್ತಪ್ಪ ಅಂದ್ರೆ ಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡ್ತಾರೆ 1920-29. ನೆಕ್ಸ್ಟ್ ಅಂದ್ರೆ 30 ಏನಾಗುತ್ತೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕೂಡ ಪ್ರಾರಂಭ ಆಗುತ್ತೆ. ಹಾಗೆ ದಂಡಿ ಮಾರ್ಚ್ ಅನ್ನು ನಾವು ಕಾಣ್ತೀವಿ ಈ ಒಂದು ಅವಧಿಯಲ್ಲಿ. 1920-30 ಏನಾಗುತ್ತಪ್ಪ ಅಂದ್ರೆ ಮಹಾ ಆರ್ಥಿಕ ಮುಗ್ಗಟ್ಟು ಎದುರಾಗುತ್ತೆ. ನಿಮ್ಗೆ ಏನಾದ್ರೂ ನೆನಪಿಲ್ಲಪ್ಪ ಅಂತಂದ್ರೆ ಈಗ ಇದು ಭಾರತ ಇತಿಹಾಸ ಅಂತ ನಿಮ್ಗೆ ನೆನಪಿರುತ್ತೆ, ದಂಡಿ ಮಾರ್ಚ್ ಅವೆಲ್ಲ ನೆನಪಿರುತ್ತೆ, ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿರೋದು. ಅದಕ್ಕೆ ಏನಾಗುತ್ತಪ್ಪ ನೀವು ಕಾಂಟೆಂಪ್ರರಿ ಆಗಿ ನೆನ್ಪು ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಇಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟಾಗತ್ತಲ್ಲ, ಅವಾಗ ಈ ಒಂದು JM Keynes ಅವರು ತಮ್ಮ ಒಂದು ಮ್ಯಾಕ್ರೋ ಎಕನಾಮಿಕ್ಸ್ ಸಮಗ್ರ ಅರ್ಥಶಾಸ್ತ್ರದ ಒಂದು ಉಗಮವನ್ನ ನಾವಿಲ್ಲಿ ಕಾಣ್ತೀವಿ. ಇವರೇನಿದೆಯಲ್ಲ 1936 ಒಂದು ತಮ್ಮ ಪ್ರಖ್ಯಾತ ಗ್ರಂಥವಾದ ಉದ್ಯೋಗ ಬಡ್ಡಿ ಹಣದ ಸಿದ್ಧಾಂತ ಒಂದು ಅಲ್ಲಿ ಹೇಳಿದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಅಂತ ಹೇಳಿ ನೋಡಿದ್ವಲ್ಲ, ಆ ಒಂದು ಪುಸ್ತಕದಲ್ಲಿ ಏನಾಗತ್ತಪ್ಪ ಅಂದ್ರೆ ಒಂದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಅಡಿಪಾಯ ಆಗ್ತಾರೆ. ಅಲ್ಲಿವರೆಗೆ ಏನಂತ ನೋಡ್ತಿದ್ವಿ ನಾವು, ಆಡಮ್ ಸ್ಮಿತ್ ಅವರು ಕೇವಲ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಅನುಭೋಗಿಗಳು ಮತ್ತು ಅಥವಾ ಈ ಒಂದು ಕೊಳ್ಳುವವರು ಮತ್ತು ಮಾರಾಟ ಮಾಡುವವರು ಇದ್ರೆ ಮಾತ್ರ ಸಾಕು ಅಂತ ಹೇಳಿದ್ರಿ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಆರ್ಥಿಕ ಮುಗ್ಗಟ್ಟು ಎದುರಾಗುತ್ತೆ, ಅವಾಗ ಎಲ್ಲರಿಗೂ ಏನಾಗತ್ತಪ್ಪ ಅಂದ್ರೆ ಒಂದು ತಲೆ ಕೆಟ್ಟೋಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ, ಇದನ್ನ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ ಯಾರು? ಈಗ ಇಬ್ರು ಜಗಳ ಆಡ್ತಾ ಇದ್ರಪ್ಪ ಅಂತಂದ್ರೆ ಅವರಿಬ್ರು ಸಮಸ್ಯೆಯನ್ನ ಬಗೆಹರಿಸ್ಕೊಳ್ತಾರ? ಇದು ಅಸಾಧ್ಯವಾದ ಮಾತು. ಇನ್ಬಿಟ್ವೀನ್ ಏನಾಗತ್ತಪ್ಪ ಅಂದ್ರೆ ಯಾರಾದ್ರೂ ಬೇಕೇ ಬೇಕು, ಇದಕ್ಕೇನಾದ್ರೂ ಸೂಕ್ತ ಪರಿಹಾರ ಅಥವಾ ಇಬ್ಬರನ್ನ ಕೂಡಿಸ್ಬಿಟ್ಟು ಏನಾಗತ್ತಪ್ಪ ಅಂದ್ರೆ ಕಾಂಪ್ರಮೈಸ್ ಅಂತ ಹೇಳ್ತೀವಲ್ಲ, ಆ ತರ ಮಾಡ್ಸಕ್ಕೆ ಯಾರಾದ್ರೂ ಮಿಡ್ಲ್ ಒಬ್ಬ ವ್ಯಕ್ತಿ ಬೇಕಲ್ಲ, ಆ ವ್ಯಕ್ತಿನೇ ಇಲ್ಲಿ ಸರ್ಕಾರ. ಅವಾಗ ಏನಾಗತ್ತಪ್ಪ ಅಂದ್ರೆ ಸರ್ಕಾರ ಬಂದು ತೂರುತ್ತೆ. ಹಾಗೆ ಕೇವಲ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಮಾರುವವರು ಕೊಳ್ಳುವವರು ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಮೈಕ್ರೋ ಎಕನಾಮಿಕ್ಸ್ ಆಗುತ್ತೆ. ಓಕೆ, ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಾರೆ ಇವರು ಎಲ್ಲರೂ. ಏನಪ್ಪ ಅಂದ್ರೆ ನಾವು ಸಮಗ್ರವಾಗಿ ಸಮತೋಲನವನ್ನು ಕಾಪಾಡ್ಕೊಳ್ಬೇಕಾದ್ರೆ ಏನ್ ಬೇಕು? ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ಬೇಕು. GDP ಆಗಿರ್ಬೋದು, ರಾಷ್ಟ್ರೀಯ ಆದಾಯದಲ್ಲಿ ಏನ್ ನೋಡ್ತೀವಿ, GDP, NDP, ಮತ್ತೆ ಏನಾಗತ್ತಪ್ಪ GNP ಅಂತ ನೋಡ್ತೀವಿ, ನೆಟ್ ಪ್ರಾಡಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಏನಪ್ಪ ಅಂದ್ರೆ ನ್ಯಾಷನಲ್ ನೆಟ್ ಪ್ರಾಡಕ್ಟ್ NNP ಅಂತ ಹೇಳಿ ಅಧ್ಯಯನ ಮಾಡ್ತೀವಿ. ಒಟ್ಟಾರಾಗಿ ರಾಷ್ಟ್ರೀಯ ಆದಾಯ ಆಗಿರ್ಬೋದು, ಮತ್ತೇನಪ್ಪ ಅಂದ್ರೆ ಟ್ಯಾಕ್ಸ್ ಸಿಸ್ಟಮ್, ತೆರಿಗೆಯನ್ನು ನೋಡ್ತೀವಿ, ಇವೆಲ್ಲ ಯಾವುದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುತ್ತೆ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕಂತೇಳಿ ಸಮಗ್ರ ಅರ್ಥಶಾಸ್ತ್ರದ ಒಂದು ಪ್ರಪೋಂಡ್ ಅನ್ನ ಈ ಒಂದು JM Keynes ಅವರು ತಂದ್ಕೊಡ್ತಾರೆ. ಹಾಗಾಗಿ ಇವ್ರು ಏನಾಗತ್ತಪ್ಪ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಪಂಥದ ಅರ್ಥಶಾಸ್ತ್ರಜ್ಞರು ಅಂತೇಳಿ ಕರಿತೀವಿ. ಹಾಗೇನಾಗತ್ತಂದ್ರೆ ಈ ಒಂದು ಸಮಗ್ರ ಅರ್ಥಶಾಸ್ತ್ರ ಹುಟ್ಟುಕೊಳ್ಳುವುದಕ್ಕೆ ಮೂಲ ಕಾರಣನೇ JM Keynes ಅಂತೇಳಿ ಕರಿತೀವಿ. ಹಾಗೆ ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೂಡ JM Keynes ಅವ್ರನ್ನ ಕರಿತೀವಿ. ಇಲ್ಲಿದೆ ನೋಡ್ರಿ, ಮಹಾ ಒಂದು ಆರ್ಥಿಕ ಮುಗ್ಗಟ್ಟಿಗೆ ಮುಖ್ಯ ಕಾರಣ 1930 ಉಂಟಾಗುತ್ತೆ. ಇದಕ್ಕಿಂತ ಮೊದಲು ಏನಾಗುತ್ತೆ, ಸೀಮಿತ ಸರ್ಕಾರದ ವಿಧಾನ ಅಥವಾ ಲೈಸೆನ್ಸ್ ಫೈರ್ ಚಾಲ್ತಿಯಲ್ಲಿ ಇರುತ್ತೆ. ಲೈಸೆನ್ಸ್ ಫೈರ್ ಅಂದ್ರೆ ಅದೇ ಸರ್ಕಾರದ ಹಿಡಿತ ಏನಿರಲ್ಲ, ಇಲ್ಲಿ ಬೈಯರ್ಸ್ ಮತ್ತೆ ಈ ಒಂದು ಸೆಲ್ಲರ್ಸ್ ಏನಿರ್ತಾರ, ಮಾರಾಟ ಮಾಡಿಕೊಳ್ಳುವವರು ಮಾತ್ರ, ಅವರ ಒಂದು ಅಸ್ತಿತ್ವದಲ್ಲಿರುತ್ತೆ. ಹಾಗಾಗಿ ಇದು ಈ ಒಂದು ಆರ್ಥಿಕ ಮುಗ್ಗಟ್ಟಿಗೆ ಮುಖ್ಯ ಕಾರಣಗಳಾಗ್ತವೆ. ಮುಕ್ತ ಆರ್ಥಿಕ ನೀತಿಯ ಒಂದು ವಿಶ್ಲೇಷಣೆ ಮಾಡಲಾಗಿದೆ. ಇದು ಇಷ್ಟೇನು ಅವಶ್ಯಕತೆ ಇಲ್ಲ, ಆದರೂ ಕೂಡ ಒಂದ್ಸಲ ಬೇಕಿತ್ತು ಅಂದ್ರೆ ಪಾಸ್ ಮಾಡಿಬಿಟ್ಟು ಓದ್ಕೋಬಹುದು. 6ನೇ ಕ್ವಶನ್,
ಆಧುನಿಕ ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೀತಾರೆ? ಆಲ್ರೆಡಿ ನಮಗೆ ಪ್ರಿವಿಯಸ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀರಿ, ಆದರೂ ಕೂಡ ಇದಕ್ಕೆ ಏನಾದರೂ ನೀವು ಆನ್ಸರ್ ಮಾಡಕ್ ಆಗಲಿಲ್ಲಪ್ಪ ಅಂತಂದ್ರೆ ನೀವು ಚೆನ್ನಾಗಿ ವಿಡಿಯೋ ನೋಡ್ತಾ ಇಲ್ಲ ಅಂತೇಳಿ ಅರ್ಥ. ಈಗ ಜಸ್ಟ್ ಹೇಳಿದ್ದೀನಿ, ಒಂದು ಫ್ಯೂ ಮಿನಿಟ್ಸ್ ಬ್ಯಾಕ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಆಡಮ್ ಸ್ಮಿತ್ ಅಂತಂದ್ರೆ ಯಾರು? ಇವರು ಅರ್ಥಶಾಸ್ತ್ರದ ಪಿತಾಮಹರಾಗಿರ್ತಾರೆ, ಹಾಗೆ ದಿ ವೆಲ್ತ್ ಆಫ್ ನೇಷನ್ಸ್ ಅನ್ನೋ ಕೃತಿಯನ್ನು ಬರೀತಾರೆ, ಹಾಗಾಗಿ ಇವರು ಕ್ಯಾನ್ಸರ್ ಆಗ್ತಾರೆ. ನೆಕ್ಸ್ಟ್ ಹಿಕ್ಸ್ ಸ್ಯಾಮ್ಯುಲ್ಸನ್, ಪಿಯು ಸ್ಯಾಮ್ಯುಲ್ಸನ್ ಅಂತೇಳಿ ಬರ್ತಾರೆ. ಇವುಗಳು ಏನಾಗುತ್ತಪ್ಪ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ತಮ್ಮ ಒಂದು ಇದನ್ನು ನೋಡ್ತಾರೆ, ಹಾಗೂ ಏನಾಗುತ್ತಪ್ಪ ಅಂದ್ರೆ ಇವರು ಬೆಳವಣಿಗೆ ಆಧಾರಿತ ವ್ಯಾಖ್ಯಾನವನ್ನು ಕೂಡ ನೀಡ್ತಾರೆ. ಹಾಗಾದ್ರೆ ನಮ್ಗೆ ಏನ್ ಬೇಕಾಗಿದೆ ಇಲ್ಲಿ? ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಬೇಕಾಗಿದೆ. ಹಾಗಾದ್ರೆ ಸಮಗ್ರ ಅರ್ಥಶಾಸ್ತ್ರ ಪಿತಾಮಹ ಯಾರು? ಈಗ ಜಸ್ಟ್ ಹೇಳಿದೆ ಜೆ ಎಂ ಕೇನ್ಸ್, ಜಾನ್ ಮೇನಾರ್ಡ್ ಕೇನ್ಸ್ ಅವರು. ಇದ್ರ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ ಕಾರಣ ಈ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಈ 7ನೇ ಕ್ವಶನ್ ಇದೆ. ಇಲ್ಲೊಂದು ಕ್ವಶನ್ ನೋಡ್ರೆ ಯಾರು ಇದ್ದಿದೆ, ಸಿದ್ದೇಶ್ ದಿದ್ದಿಗಿ ಸರ್ ಅದರ. ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡಲು ಬಯಸ್ತಾರೆ. ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರೀಯ ಅಧ್ಯಯನ ಮಾಡ್ಬೇಕು ನಾನು ಅಂತೇಳಿ ಬಯಸ್ತಾರೆ. ಅವರು ಅರ್ಥಶಾಸ್ತ್ರದ ಯಾವ ಶಾಖೆಯನ್ನು ಅಧ್ಯಯನ ಮಾಡ್ಬೇಕು? ಈಗ ಏನಪ್ಪ ಸಿದ್ದೇಶ್ವರ ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡ್ಬೇಕಾದ್ರೆ ಅವ್ರು ಏನು ಅಧ್ಯಯನ ಮಾಡ್ಬೇಕಪ್ಪ? ಏನು ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ಬೇಕಾ, ಅಥವಾ ಬೆಲೆ ಸಿದ್ಧಾಂತವನ್ನು ಅಧ್ಯಯನ ಮಾಡ್ಬೇಕಾ, ಅಥವಾ ಅಂಶ ಬೆಲೆ ನಿರ್ಧಾರವನ್ನು ಅಧ್ಯಯನ ಮಾಡ್ಬೇಕಾ, ಅಥವಾ ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ಬೇಕಾ? 7th ಕ್ವಶನ್ ನೋಡ್ರಿ ಏನಿದೆ, ಸಿದ್ದೇಶ್ ದಿದ್ದಿಗಿ ಸರ್ ವಾಂಟ್ಸ್ ಟು ಸ್ಟಡಿ ದ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡ್ಬೇಕು ಅಂತ ಅನ್ಕೊಂತಾರೆ. ವಿಚ್ ಬ್ರಾಂಚ್ ಆಫ್ ಎಕನಾಮಿಕ್ಸ್ ವಿಲ್ ಬಿ ಹ್ಯಾವ್ ಟು ಸ್ಟಡಿ, ಅವರು ಯಾವ ಒಂದು ಎಕನಾಮಿಕ್ಸ್ ನ ಬ್ರಾಂಚ್ ಅನ್ನು ಸ್ಟಡಿ ಮಾಡಬೇಕಾಗುತ್ತೆ? ಮೈಕ್ರೋ ಎಕನಾಮಿಕ್ಸ್, ಪ್ರೈಸ್ ಏರಿಯಾನ ಅಧ್ಯಯನ ಮಾಡ್ಬೇಕಾ, ಫ್ಯಾಕ್ಟರ್ ಪ್ರೈಸ್ ಡಿಟರ್ಮಿನೇಷನ್, ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್? ಇಲ್ಲಿ ಇಂಡೈರೆಕ್ಟ್ ಆಗಿ ಏನ್ ಕೇಳಿದ್ರಪ್ಪ ಅಂದ್ರೆ ರಾಷ್ಟ್ರೀಯ ಆದಾಯ ಏನಿದೆಯಲ್ಲ ಇದು ಯಾವುದರ ಅಡಿಯಲ್ಲಿ ಬರುತ್ತೆ? ಸೂಕ್ಷ್ಮ ಅರ್ಥಶಾಸ್ತ್ರ ಅಡಿಯಲ್ಲಿ ಬರುತ್ತಾ, ಬೆಲೆ ಸಿದ್ಧಾಂತದಲ್ಲಿ ಬರುತ್ತಾ, ಅಂಶ ಬೆಲೆ ನಿರ್ಧಾರದಲ್ಲಿ ಬರುತ್ತಾ, ಅಥವಾ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುತ್ತೆ? ಜಸ್ಟ್ ನಿಮಗೆ ಪ್ರಿವಿಯಸ್ ಏನ್ ಹೇಳಿದಿನಿ, ರಾಷ್ಟ್ರೀಯ ಆದಾಯ ಎಲ್ಲಿ ಬರುತ್ತೆ, ಅದು ಸಮಗ್ರ ಅರ್ಥಶಾಸ್ತ್ರದ ಅಡಿಯಲ್ಲಿ ಬರುತ್ತೆ. ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ ಅರ್ಥ. ಸಾಮಾನ್ಯವಾಗಿ ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಗೆ ಸಂಬಂಧಪಟ್ಟಂತೆ, ಅಂದ್ರೆ ಇಡೀ ಅಂತಂದ್ರೆ ಏನು, ಸಂಪೂರ್ಣ ನೋಡ್ರಿ, ಸಂಪೂರ್ಣ ಆರ್ಥಿಕತೆಗೆ ನಮ್ಮ ಇಲ್ಲಿ ನಮ್ಮ ರಾಯಚೂರು ಕಡೆ ಏನಪ್ಪ ಅಂದ್ರೆ ಇಡೀ ಅಂದ್ರೆ ಅರ್ಥ ಆಗುತ್ತೆ. ಇಡೀ ಅಂತಂದ್ರೆ ಏನು, ಸಂಪೂರ್ಣ ಸಂಪೂರ್ಣ ಆರ್ಥಿಕತೆಗೆ ಸಂಬಂಧಿಸಿದ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡ್ತದೆ. ಇಲ್ಲಿ ಪಿ ಎ ಸ್ಯಾಮ್ಯುಲ್ಸನ್ ಪ್ರಕಾರ ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕತೆಯ ವರ್ತನೆಯ ಒಂದು ಸಂಪೂರ್ಣ ಅಧ್ಯಯನ ಆಗಿರುತ್ತೆ. ಇದು ದೇಶದ ಉತ್ಪನ್ನ ಅಂದ್ರೆ ರಾಷ್ಟ್ರೀಯ ಉತ್ಪನ್ನ ಆಗಿರ್ಬೋದು, ಉದ್ಯೋಗ, ಸಮಗ್ರ ಉದ್ಯೋಗವನ್ನು ನೋಡುವುದು, ಅದನ್ನು ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ, ಹಾಗೂ ಬೆಲೆಗಳು, ಪ್ರೈಸಸ್, ಮತ್ತು ವಿದೇಶಿ ವ್ಯಾಪಾರವನ್ನು ಅಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಕರಿತೀವಿ, ವಿದೇಶಿ ವ್ಯಾಪಾರವನ್ನು ಸಮಗ್ರ ಮಟ್ಟದಲ್ಲಿ ಪರಿಶೀಲಿಸುತ್ತದೆ. ಈಗ ನಾವೇನಪ್ಪ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ನೋಡ್ತೀವಿ, ಹಾಗೇನಪ್ಪ ಅಂದ್ರೆ ವಿದೇಶಿ ವ್ಯಾಪಾರ ಫಾರಿನ್ ಟ್ರೇಡ್, ಅಥವಾ ಇದನ್ನು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಲೂ ಕೂಡ ನೋಡ್ಬೋದು. ಫಾರಿನ್ ಟ್ರೇಡ್ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ಬರುವಂತಹ ವಿದೇಶಿ ಹಣವನ್ನು ನೋಡ್ತೀವಿ. ಇಲ್ಲಿ ಇಂಪೋರ್ಟ್ಸ್ ಮತ್ತು ಎಕ್ಸ್ಪೋರ್ಟ್ಸ್ ಅಂತೇಳಿ ಬರುತ್ತೆ. ರಫ್ತು ನೀತಿ, ಹಾಗೇನಾಗುತ್ತಪ್ಪ ಅಂದ್ರೆ ಇಲ್ಲಿ ಆಮದು, ಆಮದು ಮತ್ತು ರಫ್ತು ಅಂತೇಳಿ ನೋಡ್ತೀವಿ. ಇದನ್ನೆಲ್ಲ ಫೆರಾ ಅಂತೇಳಿ ಬರುತ್ತೆ, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಟಿಂಗ್ ಆಕ್ಟ್ ಫೆಮಾ ಅಂತೇಳಿ ಬರುತ್ತೆ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತೇಳಿ ಬರುತ್ತೆ. ಇದೆಲ್ಲ ನಾವು ಡೀಪ್ ಆಗಿ ಪಿ ಯು ಎಚ್ ಎಸ್ ಟಿ ಇಯರ್ ಏನಾದರೂ ನೀವು ಪ್ರಿಪೇರ್ ಆಗ್ತಿದ್ರೆ ನೆಕ್ಸ್ಟ್ ಇದಕ್ಕೆ ನಾವು ಎಕನಾಮಿಕ್ಸ್ ಪಾಠ ಮಾಡಬೇಕಾದ್ರೆ ಡೆಪ್ತ್ ಆಗಿ ಹೇಳ್ತೀವಿ ಅಂತ. ಈಗ ನಾವು ಜಸ್ಟ್ ಈ ಒಂದು ಟಿ ಇಟಿಗೋಸ್ಕರ ಇಷ್ಟು ನೀವು ಸಾಕು. ಓಕೆ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತಂದ್ರೆ ಏನು, ಅದರಲ್ಲಿ ಏನು ಬರುತ್ತಪ್ಪ, ಉದ್ಯೋಗದಾಗಿರ್ಬೋದು, ಉತ್ಪನ್ನಗಳಾಗಿರ್ಬೋದು, ರಾಷ್ಟ್ರೀಯ ಆದಾಯ ಯಾವುದರಲ್ಲಿ ಬರುತ್ತೆ, ಇಂಥ ಒಂದು ಪ್ರಶ್ನೆಗಳನ್ನ ಕೇಳ್ತಾನೆ ಅಷ್ಟೇ. ಮ್ಯಾಸ್ ಫಾಲೋವಿಂಗ್ ಕೊಟ್ಟಿದ್ವಿ, ವರ್ಲ್ಡ್ ವೈಡ್ ಡಿಪ್ರೆಷನ್, ಮಹಾ ಆರ್ಥಿಕ ಮುಗ್ಗೊಟ್ಟು ಯಾವಾಗ ಆಗುತ್ತೆ, ಫಸ್ಟ್ ಇದಕ್ಕೆ ಮ್ಯಾಚ್ ಮಾಡ್ಬೇಕು ನೀವೆಲ್ಲ. ಪಾಸ್ ಮಾಡಿಬಿಟ್ಟು ಒಂದ್ಸಲ ನೀವು ನೋಡ್ಬಿಟ್ಟು ಮ್ಯಾಚ್ ಮಾಡ್ಕೊಂಡು ಹೋಗ್ರಿ. ಕೇನ್ಸ್ ಅವರ ಜನರಲ್ ಎಂಪ್ಲಾಯ್ಮೆಂಟ್ ಥಿಯರಿ ಅಂತೇಳಿ ನೋಡಿದ್ವಲ್ಲ, ಅದು ಯಾವಾಗ ಪ್ರಕಟಣೆ ಆಗುತ್ತೆ, ಇದನ್ನು ಕೂಡ ನಾನು ಪ್ರಿವಿಯಸ್ಲ್ಲಿ ಹೇಳಿದ್ದೀನಿ. ಆದಷ್ಟು ಏನಾಗುತ್ತಪ್ಪ ಅಂತಂದ್ರೆ ನೀವು ಮತ್ತೆ ಪ್ರೀವಿಯಸ್ ವಿಡಿಯೋವನ್ನು ನೋಡ್ಬಿಟ್ಟು ಆನ್ಸರ್ ಮಾಡಕ್ ಟ್ರೈ ಮಾಡಕ್ ಹೋಗ್ಬಿಟ್ರಿ, ನಿಮ್ಗೆ ಎಷ್ಟು ನೆನಪಿರುತ್ತಲ್ಲ ಅಷ್ಟರಲ್ಲಿ ನೀವು ಕರೆಕ್ಟಾಗಿ ಎಷ್ಟು ಜಜ್ಮೆಂಟ್ ಮಾಡ್ತಿದ್ದೀರಾ ಅಂತ ನೋಡ್ರಿ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ನೀವು ಕ್ಲಾಸಲ್ಲಿ ಅಂದ್ರೆ ಈ ಒಂದು ತರಗತಿಯನ್ನ ಎಷ್ಟು ಏನಾಗುತ್ತಾರೆ ಸೂಕ್ಷ್ಮವಾಗಿ ನೀವು ಹೇಳ್ತಾ ಇದ್ದೀರಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಅಂದ್ರೆ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ಏನು, ನಿರುದ್ಯೋಗೀಕರಣ. ಓಕೆ, ಇದರ ಒಂದು ಸಮಸ್ಯೆ ಯಾವುದಕ್ಕೆ ಸಂಬಂಧಪಟ್ಟಿದೆ, ಸ್ಟಡಿ ಆಫ್ ದ ಶುಗರ್ ಇಂಡಸ್ಟ್ರಿ, ಸಕ್ಕರೆಯ ಒಂದು ಕೈಗಾರಿಕೆ ಯಾವುದಕ್ಕೆ ಸಂಬಂಧಪಟ್ಟಿದೆ, ಮ್ಯಾಕ್ರೋ ಎಕನಾಮಿಕ್ಸ್ ಅಥವಾ ಮೈಕ್ರೋ ಎಕನಾಮಿಕ್ಸ್? ಫಾದರ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ? ಹಾಗೆ ಹೂ ಡಿವೈಡೆಡ್ ಎಕನಾಮಿಕ್ಸ್ ಇನ್ ಟು ಟೂ ಪಾರ್ಟ್ಸ್, ಅರ್ಥಶಾಸ್ತ್ರವನ್ನ ಎರಡು ವಿಭಾಗಗಳಾಗಿ ಅಧ್ಯಯನ ಮಾಡುವುದಕ್ಕೆ ಯಾರು ಸ್ಟಾರ್ಟ್ ಮಾಡ್ತಾರೆ? ಓಕೆ, ಇಷ್ಟು ಆರ್ ಇದಾವೆ, ಆರ್ ಅನ್ನ ನೀವು ಮ್ಯಾಚ್ ಮಾಡ್ಬೇಕಾಗತ್ತೆ. ಓಕೆ,
ವೆರಿ ವೆರಿ ಇಂಪಾರ್ಟೆಂಟು. ಟೈಮ್ ತೊಗೊಳ್ಬೇಕಿದ್ರೆ ಟೈಮ್ ತೊಗೊಂಡೇನಪ್ಪಾದ್ರೆ ಮ್ಯಾಥ್ಸ್ ಮಾಡ್ರಿ. ಹಾಗಾದರೆ ಆನ್ಸರ್ ನೋಡ್ತಾ ಹೋಗೋಣ. ವಿಶ್ವದಾದ್ಯಂತ ಮಹಾ ಮುಗ್ಗಟ್ಟು ಯಾವಾಗುತ್ತೆ? ಮಹಾ ಆರ್ಥಿಕ ಮುಗ್ಗಟ್ಟು 19-20 ಆಗುತ್ತೆ. ಡಿಸ್ಕಷನ್ ಮಾಡಿದ್ವಿ. ಕೇನ್ಸ್ ಅವರ ಪುಸ್ತಕ ಏನಿದೆಯಲ್ಲ, ಇದು 1936 ಪ್ರಕಟಣೆ ಆಗುತ್ತೆ. ನಿರುದ್ಯೋಗ ಸಮಸ್ಯೆ ಏನಿದೆಯಲ್ಲ, ಇದು ಮೈಕ್ರೋ ಎಕನಾಮಿಕ್ಸ್ನ ಅಧ್ಯಯನ ಆಗಿರುತ್ತೆ. ಹಾಗೆ ಸಕ್ಕರೆ ಉದ್ಯಮದ ಅಧ್ಯಯನ ಏನಿದೆಯಲ್ಲ, ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಆಗಿರುತ್ತೆ. ನಿರುದ್ಯೋಗ ಸಮಸ್ಯೆ ಮ್ಯಾಕ್ರೋ ಎಕನಾಮಿಕ್ಸ್ನ ಅಧ್ಯಯನ ಆಗಿರುತ್ತೆ. ಮ್ಯಾಕ್ರೋ ಎಕನಾಮಿಕ್ಸ್ ಅಂತಂದ್ರೆ ಸಮಗ್ರ ಅರ್ಥಶಾಸ್ತ್ರ ನೋಡ್ರಿ. ಸಮಗ್ರ ಆಲ್ರೆಡಿ ಜಸ್ಟ್ ಉದ್ಯೋಗ ಮತ್ತೆ ಇಲ್ಲಿ ನೋಡಿದ್ವಲ್ಲ, ಉತ್ಪನ್ನ ರಾಷ್ಟ್ರೀಯ ಉತ್ಪನ್ನ ಆಗಿರ್ಬೋದು, ಉದ್ಯೋಗ ಬೆಲೆಗಳು ಮತ್ತು ವಿದೇಶಿ ವ್ಯಾಪಾರವನ್ನು ಯಾವುದರಲ್ಲಿ ಸಮಗ್ರ ಮಟ್ಟದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಹಾಗಾಗಿ ನಿರುದ್ಯೋಗ ಸಮಸ್ಯೆ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಬಂದ್ರೆ ಸಕ್ಕರೆ ಉದ್ಯಮದ ಅದು ಏನಾಗುತ್ತೆ ಅಂದ್ರೆ ಉದ್ಯಮ ಟೋಟಲ್ ಆಗಿ ಓವರ್ಆಲ್ ಆಗಿ ಏನಾಗುತ್ತಪ್ಪ ನಾವು ಇಂಡಸ್ಟ್ರಿ ಬಗ್ಗೆ ಅಧ್ಯಯನ ಮಾಡಿದ್ರೆ ಸಮಗ್ರ. ಬಟ್ ಇಲ್ಲಿ ನಾವು ಸಕ್ಕರೆ ಕಾರ್ಖಾನೆ ಬಗ್ಗೆ ಅಧ್ಯಯನ ಮಾಡ್ತಿದ್ವಿ, ಅಂದ್ರೆ ಸಕ್ಕರೆ ಉದ್ಯಮದ ಬಗ್ಗೆ ಅಧ್ಯಯನ ಮಾಡ್ತಿದ್ವಿ. ಹಾಗಾಗಿ ಇದೇನಾಗುತ್ತಿದ್ದು ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ಆಗುತ್ತೆ. ಇನ್ನು ಐದನೇದು ಏನಪ್ಪ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಪಿತಾಮಹ ಆಲ್ರೆಡಿ ಎಕ್ಸ್ಪ್ಲೈನ್ ಆದ್ವಿ ಜೆ ಎಂ ಕೇನ್ಸ್ ಅವರು. ಇನ್ನು ಅರ್ಥಶಾಸ್ತ್ರವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದ್ರು ಯಾರಪ್ಪ ಅಂದ್ರೆ ರಾಗ್ನರ್ ಫಿಶ್ ಅಂತ ಹೇಳಿ ಬರ್ತಾರೆ. ರಾಗ್ನರ್ ಫಿಶ್ ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಇಂಪಾರ್ಟೆಂಟ್ ಇವರು? ಅರ್ಥಶಾಸ್ತ್ರದಲ್ಲಿ ಮೊದಲು ಏನಾಗುತ್ತಪ್ಪ ಅಂದ್ರೆ ಕೇವಲ 5 ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡ್ತಾ ಇರ್ತಾರೆ. 1968 ಈ ಒಂದು ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡ್ತಾರೆ. ಹಾಗೆ 1969 ಏನಾಗುತ್ತಪ್ಪ ಅಂದ್ರೆ ಒಂದು ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗ್ತಾ ಬರುತ್ತೆ. 1901 ಈ ಒಂದು ಅರ್ಥಶಾಸ್ತ್ರ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರ್ತಾರೆ. ಇಷ್ಟನ್ನ ನೆನ್ಪಿಟ್ಕೊಳ್ರಿ, ಅರ್ಥಶಾಸ್ತ್ರಕ್ಕೆ ಮಾತ್ರ 1969 ಪ್ರಾರಂಭ ಮಾಡ್ತಾರೆ. ಆ ಪ್ರಾರಂಭ ಮಾಡಿದಾಗ ಮೊಟ್ಟ ಮೊದಲ ಒಂದು ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟವರೇ ಈ ಒಂದು ರಾಗ್ನರ್ ಫ್ರಿಶ್. ಮತ್ತೇನಪ್ಪ ಅಂದ್ರೆ ಇನ್ನೊಬ್ಬರು ಬರ್ತಾರೆ, ಈ ಒಂದು ಡಚ್ ನ ಅರ್ಥಶಾಸ್ತ್ರಜ್ಞನಾದಂತಹ ಈ ಒಂದು ಜಾನ್ ಟಿನ್ ಬರ್ಜನ್ನಿ ಅಂತೇಳಿ ಬರ್ತಾನೆ. ಜಾನ್ ಟಿನ್ ಬರ್ಜಿನ್ ಅಂತೇಳಿ ಬರ್ತಾನೆ. ಇವ್ರು ಏನಾಗುತ್ತಪ್ಪ ಅಂತಂದ್ರೆ ಇವರು ಪ್ಲಸ್ ಏನಪ್ಪ ಅಂದ್ರೆ ನಾರ್ವೆದ ಒಂದು ಅರ್ಥಶಾಸ್ತ್ರಜ್ಞನಾದಂತಹ ರಾಗ್ನರ್ ಫ್ರಿಶ್, ಇವರಿಬ್ಬರೂ ಸೇರಿ ಏನಾಗುತ್ತಪ್ಪ ಅಂತಂದ್ರೆ ಆರ್ಥಿಕ ಪ್ರಕ್ರಿಯೆ ವಿಶ್ಲೇಷಣೆಗಾಗಿ ಚಲನಾತ್ಮಕ ಮಾದರಿಯನ್ನು ಅಭಿವೃದ್ಧಿಪಡಿಸಿ ಮತ್ತೇನಪ್ಪ ಅಂದ್ರೆ ಅನ್ವಯ ಮಾಡ್ತಾರೆ. ಈ ಒಂದು ಕಾರಣಕ್ಕಾಗಿ ಇವರಿಗೆ ಮೊಟ್ಟ ಮೊದಲ ಒಂದು ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಓಕೆ, ಇಷ್ಟು ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರಲ್ಲಿ ರಾಗ್ನರ್ ಫ್ರಿಶ್. ಇವ್ರ ವಿಶೇಷತೆ ಏನಪ್ಪ ಅಂತಂದ್ರೆ ಅರ್ಥಶಾಸ್ತ್ರವನ್ನ ಎರಡು ಭಾಗಗಳಾಗಿ ವಿಂಗಡಿಸ್ತಾರೆ. ಅಲ್ಲಿವರೆಗೂ ಏನಾಗುತ್ತಪ್ಪ ಅಂದ್ರೆ ನಾರ್ಮಲ್ ಆಗಿ ಅರ್ಥಶಾಸ್ತ್ರವನ್ನ ಏಕೀಕರಣದಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. 1930 ಏನಾಗುತ್ತೆ, ಸಮಗ್ರ ಅರ್ಥಶಾಸ್ತ್ರ ಉದಯಗೊಳ್ಳುತ್ತೆ. ಅಂದ್ರೆ ಜೆ ಎಂ ಕೇನ್ಸ್ ಅವರು ತಗೊಂಡು ಬರ್ತಾರೆ ಅದನ್ನು ಹೊರಗಡೆ. ಬಟ್ ಏನಾಗುತ್ತಪ್ಪ ಅದನ್ನ ಎರಡನ್ನೂ ಸಪ್ರೇಟ್ ಆಗಿ ಅಧ್ಯಯನ ಮಾಡಕ್ ಸ್ಟಾರ್ಟ್ ಮಾಡಿದವ್ರೆ ಈ ಒಂದು ರಾಗ್ನನ್ ಫ್ರಿಶ್ ಅವರು. 9th ಕ್ವಶನ್, ಅರ್ಥಶಾಸ್ತ್ರವು ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುತ್ತದೆ. ಒಂದು ಸ್ಟೇಟ್ಮೆಂಟ್ ಬಂದಿದೆ ನೋಡ್ರಿ, ಅರ್ಥಶಾಸ್ತ್ರವು ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುತ್ತದೆ. ಈ ವ್ಯಾಖ್ಯಾನವನ್ನ ಯಾರು ನೀಡ್ತಾರಪ್ಪ, ಯಾರು ನೀಡ್ತಾರೆ? ಆಡಮ್ ಸ್ಮಿತ್, ಲಾರ್ಡ್ ರಾಬಿನ್ಸನ್, ಲಿಯೋನಾರ್ಡ್ ರಾಬಿನ್ಸನ್. ಆಡಮ್ ಸ್ಮಿತ್ ಏನ್ ನೀಡ್ತಾರೆ, ಸಂಪತ್ತನ್ನು ಅಧ್ಯಯನ ಮಾಡುವ ವಿಷಯವೇ ಅರ್ಥಶಾಸ್ತ್ರ ಅಂತ ನೀಡ್ತಾರೆ. ಹೌದಿಲ್ಲ, 1776 ನೀಡ್ತಾರೆ. ಅರ್ಥಶಾಸ್ತ್ರದ ಪಿತಾಮಹರು ಕೂಡ ಆಗಿರ್ತಾರೆ. ದ ವೆಲ್ತ್ ಆಫ್ ನೇಷನ್ಸ್ 1776 ಈ ಕೃತಿ ಬರುತ್ತೆ. ಅವಾಗ ಆಡಮ್ ಸ್ಮಿತ್ ಅವರು ಏನ್ ನೀಡಿರ್ತಾರೆ, ಸಂಪತ್ತನ್ನು ಅಧ್ಯಯನ ಮಾಡುವ ಒಂದು ವಿಷಯವೇ ಅರ್ಥಶಾಸ್ತ್ರ ಅಂತ ನೀಡ್ತಾರೆ. ಹಾಗಾಗಿ ಜನರ ಸಾಮಾನ್ಯ ಜೀವದೇವರ ಅಧ್ಯಯನ ಮಾಡುತ್ತವೆ ಅಂತ ಇದು ತಪ್ಪಾಗುತ್ತೆ. ಇದರಲ್ಲಿ ಲಿಯೋನಾರ್ಡ್ ರಾಬಿನ್ಸನ್ ಏನ್ ಹೇಳಿದಿರೋ ಆರ್ಡರ್ ಪ್ರಿವಿಯಸ್ ನೋಡಿದೆ, ಕೊರತೆ ವ್ಯಾಖ್ಯಾನವನ್ನ ನಾವು ನೋಡಿದ್ವಿ. ಹಾಗೆ ಪಿ ಎ ಸ್ಯಾಮ್ಯುಲ್ಸನ್ ನೋಡ್ಬಿಡೋಣ. ಪಿ ಎ ಸ್ಯಾಮ್ಯುಲ್ಸನ್ ಏನಿದೆಯಲ್ಲ, ಇದು ವಿವಿಧ ಸಮಾಜಗಳು ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ಬಳಸಿ ಉಪಯುಕ್ತ ಸರಕುಗಳನ್ನು ಉತ್ಪಾದಿಸಿ ಅವುಗಳನ್ನು ಜನರಲ್ಲಿ ಹೇಗೆ ವಿತರಿಸುತ್ತವೆ. ಅಂದ್ರೆ ಆಲ್ರೆಡಿ ಏನಾಗುತ್ತಪ್ಪ ಅಂದ್ರೆ ಸಮಾಜದಲ್ಲಿ ಕೊರತೆಯಲ್ಲಿರುವ ಸಂಪನ್ಮೂಲ ಇದೆ, ಸಂಪನ್ಮೂಲ ಕೊರತೆ ಇದೆ, ಅದನ್ನ ಸದ್ಬಳಕೆ ಮಾಡಿಕೊಂಡು ಯಾವ ರೀತಿ ಬಳಕೆ ಮಾಡಿಕೊಂಡು ಈ ಒಂದು ಸರಕುಗಳನ್ನು ಉತ್ಪಾದಿಸಿ ಅವನ್ನ ಏನಾಗುತ್ತಪ್ಪ ಜನರಲ್ಲಿ ಹೇಗೆ ವಿತರಿಸ್ತಾರೆ ಅನ್ನುವುದನ್ನು ಅಧ್ಯಯನ ಮಾಡುವುದೇ ಈ ಒಂದು ಪಿ ಎಸ್ ಸ್ಯಾಮ್ಯುಲ್ಸನ್ ಪ್ರಕಾರ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಬಟ್ ಏನಿದೆಯಲ್ಲ, ಅರ್ಥಶಾಸ್ತ್ರವು ಜನರ ಒಂದು ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುತ್ತದೆ ಅಂತ ಯಾರು ಹೇಳ್ತಾರಪ್ಪ ಅಂತಂದ್ರೆ ಅದು ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾರೆ. ಆಲ್ಫ್ರೆಡ್ ಮಾರ್ಷಲ್ ಅವರು 1890 ಬರ್ತಾರೆ. ಇವರು ಎಕನಾಮಿಕ್ ಈಸ್ ಅ ಸ್ಟಡಿ ಆಫ್ ಮ್ಯಾನ್ ಕೈಂಡ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್ ಅಂತೇಳಿ ಇವರು ಒಂದು ಡೆಫಿನೇಷನ್ಸ್ ಅನ್ನ ನೀಡ್ತಾರೆ ನೋಡ್ರಿ. ಆಲ್ಫ್ರೆಡ್ ಮಾರ್ಷಲ್ ದ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅನ್ನೋ ಒಂದು ಕೃತಿಯನ್ನು ಬರೀತಾರೆ. ಇವ್ರು ಏನಾಗುತ್ತಪ್ಪ ಅಂತಂದ್ರೆ 1890 ಈ ಕೃತಿಯನ್ನು ಬರೆದಿರ್ತಾರೆ. ಅರ್ಥಶಾಸ್ತ್ರವು ಮಾನವನ ನಿತ್ಯ ಜೀವನದ ಸಾಮಾನ್ಯ ವ್ಯವಹಾರಗಳನ್ನು ಅಭ್ಯಸಿಸುವುದರ ಜೊತೆಗೆ ವ್ಯಕ್ತಿಯು ಸಂಪತ್ತನ್ನು ಹೇಗೆ ಗಳಿಸ್ತಾನ, ಅವ್ರ ನಿತ್ಯ ಜೀವನದಲ್ಲಿ ಏನಾಗುತ್ತಪ್ಪ ಅವ್ರು ಖರ್ಚು ಮಾಡ್ತಾ ಇರ್ತಾರೆ, ಸಾಮಾನ್ಯ ವ್ಯವಹಾರ ಮಾಡ್ತಿರ್ತಾರೆ. ಏನಾಗುತ್ತೆ, ನೀವು ಬೆಳಿಗ್ಗೆದ್ದ ಹಾಲು ತೊಗೊಂಬರ್ತೀರಾ, ಚಾಪಡಿ ತೊಗೊಂಬರ್ತೀರಾ, ಬ್ರೆಡ್ ತೊಗೊಂಬರ್ತೀರಾ, ಬಿಸ್ಕಿಟ್ ತೊಗೊಂಬರ್ತೀರಾ, ಹಾಗೆ ಅಂದ್ರೆ ಕಾಪೆಲ್ ತೊಗೊಂಬರ್ತೀರಾ, ಹಾಗೆ ಇತರ ಒಂದು ಖರ್ಚುಗಳನ್ನ ಮಾಡ್ತೀರಾ. ಓಕೆ, ಅದನ್ನ ಅಧ್ಯಯನ ಮಾಡೋದ್ರ ಜೊತೆಗೆ
ಹಾಗಾದ್ರೆ ಆ ಅಧ್ಯಯನ ಮಾಡುವುದಕ್ಕಾಗಿ ಅಥವಾ ಆ ಒಂದು ಖರ್ಚು ಮಾಡೋಕ್ಕಾಗಿ ಆ ಒಂದು ಮನುಷ್ಯನಲ್ಲಿ ಇನ್ಕಮ್ ಬೇಕಲ್ಲ, ಅದು ಏನ್ ಮಾಡಿ ದುಡ್ಡು ತಗೊಂಬರ್ತಾನ, ಆ ವ್ಯಕ್ತಿಯ ಸಂಪತ್ತನ್ನು ಹೇಗೆ ಗಳಿಸ್ತಾನೆ, ಪತ್ರ ಹೇಗೆ ಅನುಭವಿಸ್ತಾನೆ, ಗಳಿಸಿರೋ ದುಡ್ಡವನ್ನ ಹೇಗೆ ಅನುಭವಿಸ್ತಾನಪ್ಪ ಅನ್ನೋದನ್ನ ಅಧ್ಯಯನ ಮಾಡುವುದೇ ಈ ಒಂದು ಅರ್ಥಶಾಸ್ತ್ರ ಅಂತೇಳಿ ಈ ಒಂದು ಅಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾರೆ. ಇವರ ಪ್ರಕಾರ ನೋಡೋದಾದ್ರೆ ಇವರ ಈ ಒಂದು ಪ್ರಕಾರ ಅರ್ಥಶಾಸ್ತ್ರವು ಒಂದು ಕಡೆ ಸಂಪತ್ತನ್ನು ಕುರಿತೇನು ಅಧ್ಯಯನ ಮಾಡಿದರೆ, ಇನ್ನೊಂದು ಕಡೆ ಏನಾಗುತ್ತಪ್ಪ ಅದು ಮುಖ್ಯವಾಗಿ ಮೊದಲು ಮಾನವನನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಆಗಿರುತ್ತೆ. ಯಾರ ಪ್ರಕಾರ? ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ. ಇವರು ಯೋಗಕ್ಷೇಮದ ಒಂದು ವ್ಯಾಖ್ಯಾನವನ್ನ ನೀಡುತ್ತಾರೆ. ಯಾರು? ಆಲ್ಫ್ರೆಡ್ ಮಾರ್ಷಲ್ ಅವರು. ಇವರು ವಿಶೇಷತೆ ಏನಪ್ಪ ಅಂದ್ರೆ ಅರ್ಥಶಾಸ್ತ್ರ ಎಂಬ ಪದವನ್ನು ಬಳಕೆ ಮಾಡಿದ ಮೊದಲಿಗರು ಈ ಒಂದು ಆಲ್ಫ್ರೆಡ್ ಮಾರ್ಷಲ್ ಆಗಿರುತ್ತಾರೆ. ಹಾಗೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತೇಳಿ ಬರುತ್ತೆ, ಬೇಡಿಕೆ ಮತ್ತು ಪೂರೈಕೆ ಒಂದು ಪ್ರಸ್ತಾವನೆಯನ್ನ ಇವರೇ ಮಂಡಿಸ್ತಾರೆ. ಹಾಗೆ ಇವರನ್ನ ಸೂಕ್ಷ್ಮ ಅರ್ಥಶಾಸ್ತ್ರದ ಅಗ್ರಗಣ್ಯ ಮತ್ತೆ ಬಂದರೆ ನವ ಸಂಪ್ರದಾಯಕ ವ್ಯಾಖ್ಯಾನದ ಪಿತಾಮಹ ಅಂತೇಳಿ ಕರಿತೀವಿ. ಸಮಗ್ರ ಅಂತ ಬಂದಾಗ ಜೆ ಎಂ ಕೆಂಚ್, ಸೂಕ್ಷ್ಮ ಅರ್ಥಶಾಸ್ತ್ರದ ಅಗ್ರಗಣ್ಯ ಪಿತಾಮಹ ಅಥವಾ ನವ ಒಂದು ಸಂಪ್ರದಾಯಕ ವ್ಯಾಖ್ಯಾನದ ಪಿತಾಮಹ ಅಂತ ಬಂದಾಗ ಆಲ್ಫ್ರೆಡ್ ಮಾರ್ಷಲ್ ಆಗಿರ್ತಾರೆ. ಇಷ್ಟು ಏನಕ್ಕಂತ ಬಂದರೆ ನಿಮಗೆ 10 MCQ ಕೂಡ ಅದಕ್ಕೆ ವಿಶ್ಲೇಷಣೆ 50 ಪ್ರಶ್ನೆಗಳಿಗೆ ಸಿಗುವಷ್ಟು ವಿಶ್ಲೇಷಣೆ ನಾವು ನೀಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ, ಅಥವಾ ಇದರಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅನಿಸ್ತು ಅಂತಂದ್ರೆ, ಅಥವಾ ಇನ್ನೇನಾದ್ರೂ ಇನ್ಫಾರ್ಮೇಶನ್ ನಿಮಗೆ ಬೇಕಾಗಿತ್ತು, ಅಥವಾ ಬೇರೆ ಏನಾದರೂ ಈ ಒಂದು ಅರ್ಥಶಾಸ್ತ್ರದಲ್ಲಿ ಏನಾದರೂ ಬೇಕಿತ್ತು ಅಂತಂದ್ರೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು, ಅಥವಾ ಇಲ್ಲಿ ಕೆಳಗಡೆ ನಂಬರ್ ಇಡಲಾಗಿದೆ 9591355760 ಅಂತೇಳಿ, ಈ ನಂಬರ್ಗೆ ಕೂಡ ನೀವು ಮೆಸೇಜಸ್ ಅನ್ನ ಮಾಡಬಹುದು. ಇನ್ನು ಕೊನೆಯದಾಗಿ 10ನೇ ಕ್ವೆಶನ್ ನೋಡ್ಬಿಡೋಣ. ಸಂಪನ್ಮೂಲಗಳ ಹಂಚಿಕೆಯ ಸಮಸ್ಯೆಯೊಂದಿಗೆ ವ್ಯವಹರಿಸುವ ಆರ್ಥಿಕ ಸಿದ್ಧಾಂತದ ಶಾಖೆ ಯಾವುದು? ಸಂಪನ್ಮೂಲಗಳ ಒಂದು ಹಂಚಿಕೆಯ ಒಂದು ಸಮಸ್ಯೆಯೊಂದಿಗೆ, ದ ಬ್ರಾಂಚ್ ಆಫ್ ಎಕನಾಮಿಕ್ ಥಿಯರಿ ದ ಡೀಲ್ಸ್ ವಿತ್ ದ ಪ್ರಾಬ್ಲಮ್ ಆಫ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಇಸ್. ಇದು ಯಾವುದಪ್ಪ, ಯಾವುದಕ್ಕೆ ಸಂಬಂಧಪಟ್ಟಿದೆ? ಮೈಕ್ರೋಎಕನಾಮಿಕ್ಸ್, ಮ್ಯಾಕ್ರೋಎಕನಾಮಿಕ್ಸ್, ಅರ್ಥಶಾಸ್ತ್ರ ಇವುಗಳಲ್ಲಿ ಯಾವುದಲ್ಲ. ಈಗ ಇತ್ತೀಚೆಗೆ ಏನಪ್ಪ ಅಂದ್ರೆ ನಿಮ್ಗೆ ಮೈಕ್ರೋಎಕನಾಮಿಕ್ಸ್ ಮತ್ತು ಮ್ಯಾಕ್ರೋಎಕನಾಮಿಕ್ಸ್ ಅಂತಂದ್ರೆ ಅರ್ಥ ಏನು ಅನ್ನೋದ್ರ ನಿಮಗೆ ಕ್ಲಾರಿಫಿಕೇಶನ್ ಬಂದಿದೆ. ಹಾಗಾದ್ರೆ ಈ ಪ್ರಶ್ನೆ ನಿಮಗೆ ಇರುತ್ತದೆ, ಸಂಪನ್ಮೂಲಗಳ ಹಂಚಿಕೆಯ ಸಮಸ್ಯೆಯೊಂದಿಗೆ ವ್ಯವಹರಿಸುವ ಆರ್ಥಿಕ ಸಿದ್ಧಾಂತದ ಶಾಖೆ ಯಾವುದಪ್ಪ? ಇದು ಯಾವುದಪ್ಪ ಅಂತಂದ್ರೆ ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ಶಾಖೆ ಆಗಿರುತ್ತೆ. ಇಲ್ಲಿದೆ ನೋಡ್ರಿ, ಸೂಕ್ಷ್ಮ ಅರ್ಥಶಾಸ್ತ್ರವು ಅತ್ಯಂತ ಚಿಕ್ಕ ಘಟಕಗಳ ಆರ್ಥಿಕ ಚಟುವಟಿಕೆ ಅಧ್ಯಯನವನ್ನು ಮಾಡುತ್ತದೆ. ನೀವು ಮೊದಲು ಕಲಿತಂತೆ ಅರ್ಥಶಾಸ್ತ್ರವು ಸರಕುಗಳನ್ನು ಮತ್ತು ಸೇವೆಗಳನ್ನು ಉಪಯೋಗಿಸುವ ಕುರಿತಾದ ನಿರ್ಣಯಗಳನ್ನು ಕೈಗೊಳ್ಳುವುದನ್ನು ಒಳಗೊಂಡಿದೆ. ಸರಕು ಮತ್ತು ಸೇವೆಗಳು ಉಪಯೋಗಿಸುವುದು, ಯಾವ ರೀತಿ ಉಪಯೋಗಿಸುವುದು ಅನ್ನೋದ ಕುರಿತ ನಿರ್ಣಯಗಳನ್ನು ಕೈಗೊಳ್ಳುವುದರೆ ಈ ಒಂದು ಅರ್ಥಶಾಸ್ತ್ರ ಒಳಗೊಂಡಿರುತ್ತೆ. ಸಮಾಜ ಅತಿ ಚಿಕ್ಕ ಘಟಕಗಳಾದಂತಹ ವ್ಯಕ್ತಿಗಳಾಗಿರ್ಬೋದು, ಕುಟುಂಬಗಳಾಗಿರ್ಬೋದು, ವ್ಯವಹಾರ ಸಂಸ್ಥೆಗಳ ಸಂಪನ್ಮೂಲ ಉಪಯೋಗದ ನಿರ್ಧಾರ ಕೈಗೊಳ್ಳುವಿಕೆ ಅಧ್ಯಯನವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ನಾನು ಅಲ್ಲೇ ಹೇಳಿದ್ದೆಲ್ಲ ಪ್ರೀವಿಯಸ್ ಅಲ್ಲಿ ಲೆಕ್ಚರ್ ಸೀರೀಸ್ ಅನ್ನ ಮಾಡಿದೀವಿ ಅಂತೇಳಿ. ನೀವು ಆ ಸೀರೀಸ್ ಅನ್ನ ಏನಾದ್ರೆ ಕಂಪ್ಲೀಟ್ ಆಗಿ ನೀವು ನೋಡಿದ್ರಪ್ಪ ಅಂತಂದ್ರೆ ಈ ಒಂದು MCQ ಇವೆಲ್ಲವೂ ಪ್ರೀವಿಯಸ್ ಅಲ್ಲಿ ಕೇಳುವಂತಹ ಪ್ರಶ್ನೆಗಳೇ ಆಗಿರ್ತವೆ. ಈ ಎಲ್ಲಾ MCQ ಏನಾಗತ್ತಪ್ಪ ನಿಮಗೆ ಈಸಿಯಾಗಿ ಅರ್ಥ ಹೋಗ್ಬಿಡುತ್ತೆ. ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಇದೆ ನೋಡ್ರಿ, ವ್ಯವಹಾರ ಸಂಸ್ಥೆಗಳ ಸಂಪನ್ಮೂಲಗಳ ಉಪಯೋಗದ ನಿರ್ಧಾರ ಕೈಗೊಳ್ಳುವಿಕೆ ಒಂದು ಅಧ್ಯಯನವನ್ನು ಏನಂತ ಕರಿತೀವಿ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಹಾಗಾದ್ರೆ ಇದು ಸರಿಯಾದ ಉತ್ತರ ಯಾವ್ದಾಗುತ್ತೆ ನಿಮಗೆ? ಸಂಪನ್ಮೂಲ ಹಂಚಿಕೆಯ ಸಮಸ್ಯೆಯನ್ನು ವಿವರಿಸುವ ಆರ್ಥಿಕ ಸಿದ್ಧಾಂತ ಅಂದ್ರೆ ಅದು ಮೈಕ್ರೋ ಎಕನಾಮಿಕ್, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ನಿಮಗೆ ಅರ್ಥ ಆಯಿತು. ಇಷ್ಟು ಏನಾಗುತ್ತಪ್ಪ ಅಂದ್ರೆ ಟೋಟಲ್ ಆಗಿ 10 ಕ್ವೆಶನ್ಸ್ ಅದು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯಗೊಳ್ಳುತ್ತೆ. ನೆಕ್ಸ್ಟ್ ಏನಿದೆಯಲ್ಲ ನಿಮಗೆ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಹಾಗೇನಪ್ಪ ಅಂದ್ರೆ ಪೆಡಗಾಗಿ ಸಂಬಂಧಪಟ್ಟಂತೆ, ಹಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ತರಗತಿಗಳು ಮುಂದುವರಿಯುತ್ತಾ ಹೋಗ್ತವೆ. ಆ ಒಂದು ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತುವುದನ್ನ ಮರಿಬೇಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಒಂದು ಕಮೆಂಟ್ಸ್ ಮೂಲಕ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಒಂದು ರಿವ್ಯೂವನ್ನು ನೀಡ್ರಿ. ನೆಕ್ಸ್ಟ್ ಏನಾಗುತ್ತಪ್ಪ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನಾದರೂ ತಪ್ಪು ಮಾಡ್ತಾ ಇದ್ರೆ ಅದನ್ನು ತಿದ್ದುಕೊಳ್ಳುವುದಕ್ಕೆ ಅವಕಾಶವನ್ನು ನೀಡುತ್ತೆ. ಅಥವಾ ಇನ್ನೂ ಏನಾದರೆ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂದ್ರೆ ನೀವು ತಿಳಿಸ್ಬೋದು. ನಾವು ಯಾವುದೇ ರೀತಿಯಾದಂಥ ಅಥವಾ ಒಂದು ಫೋನ್ ಮಾಡಿ ಅಥವಾ ಮೆಸೇಜ್ ಮೂಲಕ ಕೂಡ ನೀವು ನಮಗೆ ಆಗ್ಬೋದು. ವಾಟ್ಸಪ್ಪಲ್ಲಿ ನಾವು ಯಾವುದೇ ರೀತಿಯಾದಂಥ ನೆಗೆಟಿವ್ ರಿವ್ಯೂವನ್ನು ನಾವು ಏನಾಗುತ್ತಪ್ಪ ತೆಗೆದುಕೊಳ್ಳೋದಿಲ್ಲ. ಇವರು ಹೆಂಗಂದ್ರಲ್ಲಪ್ಪ ಅಂತ ನಾವು ಏನು ಅನ್ಕೊಳ್ಳೋದಿಲ್ಲ. ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ನಾವು ಕೂಡ ಟ್ರೈ ಮಾಡ್ತೀವಿ. ಯಾಕಪ್ಪ ಅಂದರೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳು 100% ಪರ್ಫೆಕ್ಟ್ ಆಗಿರುವುದಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣದಿಂದ ಏನಪ್ಪ ಅಂದರೆ ನಿಮ್ಮಲ್ಲಿರುವ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡಾಗ ನಾವು ನಿಮ್ಗೆ ಏನು ಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ನಿಮಗೆ ಇನ್ಫಾರ್ಮೇಶನ್ಸನ್ನು ಕೊಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮತ್ತೆ ಒಂದು ಈ ರೀತಿಯ ಒಂದು ಉಪಯುಕ್ತವಾದಂತಹ ಒಂದು TTಗೆ ಸಂಬಂಧಪಟ್ಟಂತಹ MCQ ಅನ್ನು ತೆಗೆದುಕೊಂಡು ಮತ್ತೆ ಸಿಗೋಣ. ಬಾಯ್ ಬಾಯ್.